ಹಲೋ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾವಾಗ್ಲೂ ಯಾವ್ದಾದ್ರೂ ಪಾತ್ರದ ಗುಂಗಿನಲ್ಲೇ ಇರ್ತಿದ್ದ ನನಗೆ ಎಲ್ಲಾನು ಮರೆತು ನನ್ನ ಸ್ವಂತ ಅನುಭವಗಳನ್ನ ನಿಮ್ಮಂತ ಆತ್ಮೀಯ ಗೆಳೆಯರ ಜೊತೆ ಹಂಚ್ಕೋಬೇಕು ಅನ್ನೋದು ಬಹಳ ದಿವಸದ ಆಸೆ. ಆ ಆಸೆ ಇವತ್ತು ಈಡೇರ್ತಾ ಇದೆ. ಬನ್ನಿ, ಸ್ವಾಗತ. ಬಂದ್ರಿ, ಏನಾದ್ರೂ ಮಾತಾಡ್ರೋ? ನಾವು ದಾರಿಲಿ ಬರ್ತಾ ನಿನ್ನೇ ನೆನೆಸ್ಕೊಂಡ್ವಿ. ಅದಷ್ಟರಲ್ಲೇ ಸಮುದ್ರ ಮಂಥನ ಮಾಡಿದ ಮಹಾವಿಷ್ಣುವಿನ ತರಹ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲಪ್ಪ. ಎಲ್ಲಪ್ಪ ನಮ್ಮ ಪಾಲಿನ ಅಮೃತ ಸಾಯಂಕಾಲ. ನೀನಂತೂ ದೊಡ್ಡ ಬಿಸಿ ಸ್ಟಾರು, ಅಂಥಾದ್ರಲ್ಲಿ ನಮಗೋಸ್ಕರ ಪುರುಸತ್ ಮಾಡ್ಕೊಂಡು ಸಿಗ್ತೀನಿ ಅಂತ ಹೇಳಿದೆಯಲ್ಲ, ಅದೇ ನಮ್ಮ ಪುಣ್ಯ. ಏಯ್, ಅಂತೂ ಒಬ್ರಾದ್ಮೇಲೊಬ್ರು ನನ್ನ ಕಾಲು ಎಳಿಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ? ಇಷ್ಟೇನ ನೀವು ನಾನು ಅರ್ಥ ಮಾಡ್ಕೊಂಡಿರೋದು? ಈ ನಿಮ್ಮ ವಿಷ್ಣು ಯಾರಿಗೂ ಮಾತು ಕೊಡಲ್ಲ, ಮಾತು ಕೊಟ್ರೆ ಪ್ರಾಣ ಹೋದ್ರೂ ಸರಿ ಉಳಿಸ್ಕೊಡದೆ ಬಿಡಲ್ಲ. ಸಾರಿ ಗುರು, ಏನೋ ತಮಾಷೆ ಹೇಳಿದೆ. ನಮಗೂ ಬೋರ್ ಆಗಿತ್ತು, ನಿನ್ನಂಥ ಜೊತೆ ಕಾಲ ಕಳೆಯೋದು ಒಂಥರ ಚೆನ್ನಾಗಿರುತ್ತೆ. ರಿಯಲಿ ವಂಡರ್ಫುಲ್. ನನಗೂ ಅಷ್ಟೇ. ಇಟ್ ಈಸ್ ಮೈ ಪ್ಲೆಷರ್ ಐಸೆ. ನಿಮ್ಮಂಥ ಸ್ನೇಹಿತರ ಜೊತೆ ಕಳೆಯೋ ಸವಿನೆನಪುಗಳು ನನ್ನ ಡೈರಿನಲ್ಲಿ 4 ಪುಟ ತುಂಬಿದ್ರು, ಅದಕ್ಕೋಸ್ಕರ ಸಂತೋಷ ಪಡೋ ನಾನು. ಅಂತೂ ನೀನು ನಮ್ಮನ್ನು ಮರ್ತಿಲ್ಲ, ನಮ್ಗೆ ಅಷ್ಟೇ ಸಂತೋಷ. ನಿಮ್ಮನ್ನು ಮರೆಯೋದು ಅಂದ್ರೆ ನನ್ನನ್ನು ನಾನೇ ಮರ್ತಾಗೆ. ಎಲ್ಲರೂ ಬಂದಿದ್ದೀವಲ್ಲ, ನಿನ್ನ ಹಾಡು ಕೇಳಬೇಕು ಅಂತ ಸಾಯಂಕಾಲ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದ್ದೀವಿ. ಆರ್ಕೆಸ್ಟ್ರಾನ? ವೆರಿ ಗುಡ್. ಸಾಯಂಕಾಲ ಪಾರ್ಟಿಲಿ ಜಮಾಯಿಸ್ಬೋಣ. ಓಕೆ. ಏನು ಪಾರ್ಟಿಗೆ ಬರ್ತೀರಾ ತಾನೆ? ಹ್ಮ್. ಎಲ್ಲ ರೆಡಿ ಆಗಿದ್ರು, ಇನ್ ಯಾರ್ಗಮ್ಮ ಕಾಯ್ತಾ ಇದೀಯಾ ಗುರು? ತಾಳ್ಮೆ ತಾಳ್ಮೆ ಇರ್ಬೇಕು. ಒಳ್ಳೆ ಸಿನಿಮಾ ತರ ಒಂದಲ್ಲ ಒಂದ್ ಸಸ್ಪೆನ್ಸ್ ಇಟ್ಟು ನಮ್ಮನ್ ಯಾಕಯ್ಯ ಸತಾಯಿಸ್ತೀಯಾ? ಜೀವನದಲ್ಲಿ ನಾಳೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾದ್ರೆ ಥ್ರಿಲ್ ಇರುತ್ತಾ, ಸಸ್ಪೆನ್ಸ್ ಇರುತ್ತಾ? ಆ ಸಸ್ಪೆನ್ಸ್ ಇರೋವರೆಗೂ ಒಂದೊಂದು ಕ್ಷಣನೂ ನಾವು ಹೇಗೆ ಕನಸು ಕಾಣ್ತಾ ಕಾಯ್ತಾ ಇರ್ತೀವಿ. ಹಾಗೆ ಈಗ ಹೋಗಿ 6053744 ಫೋನ್ ಮಾಡಿ ವಿಷ್ಣು ಅವ್ರು ಕಾಯ್ತಾ ಇದ್ದಾರೆ, ಬೇಗ ಬರ್ಬೇಕಂತ ಹೇಳು. ಓಕೆ ಗುರು. ಹಲೋ ರಜನಿ, ಹಿಯರ್. ಈಗ ಹೊರಟೆ. ಥ್ಯಾಂಕ್ಸ್, ನೈಸ್ ಆಫ್ ಯು. ಈಗ ಬಂದ್ಬಿಟ್ಟೆ. ಹೊರಟೇ ಬಿಟ್ರಲ್ಲ. ನಮ್ಮ ಅಮ್ಮನ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ. ಕಾಗೆ ಕಣ್ಣು, ಗೂಬೆ ಕಣ್ಣು, ಮಾರಿ ಕಣ್ಣು, ಮಾಚಿ ಕಣ್ಣು, ಛೀ. ಸಸ್ಪೆನ್ಸ್ ನಿಜವಾಗ್ಲೂ ಸೂಪರ್. ವಿಷ್ಣು ಸರ್ಪ್ರೈಸ್ಗೆ ಹ್ಯಾಟ್ಸ್ ಆಫ್. ಸುಸ್ವಾಗತ. ಯು ಆರ್ ರಿಯಲ್ ಚಾರ್ಮಿಂಗ್ ಏಂಜಲ್. ದೇವೇಂದ್ರ ಏನಾದ್ರು ನಿಮ್ಮನ್ನ ನೋಡ್ಬಿಟ್ಟಿದ್ರೆ ರಂಬೆ ಊರ್ವಶಿ ಮೇನಕೆನ್ನ ಯಾವತ್ತೋ ಗೇಟ್ ಪಾಸ್ ಕೊಟ್ಟು ಕಳಿಸ್ಬಿಡ್ತಿದ್ದ. ಇಷ್ಟೊಂದು ಸೌಂದರ್ಯ ರಾಶಿ ನಿಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ಪಾಪ ಬೇರೆಯವ್ರ ಗತಿ ಏನು? ಏಯ್, ಅಟ್ಟಕ್ ಹತ್ತಿಸ್ತಿದ್ದೀರಾ? ಹಾಯ್, ವೆಲ್ಕಮ್ ಮೈ ಡಿಯರ್ ಲೇಟ್ ಲತೀಫ್. ಇಷ್ಟೊತ್ಕ ಬರೋದು? ಎನಿವೇ ಇಟ್ಸ್ ಯುವರ್ ಡೇ. ದೇರ್ ಇಸ್ ಎ ಸರ್ಪ್ರೈಸ್ ಫಾರ್ ಯು. ಸರ್ಪ್ರೈಸ್? ಕಮ್. How nice. Oh Vishnu, how sweet of you to remember. Thank you. That is Vishnu's speciality. Yes it is, isn't it? Thank you. Iga maat haaku breaku. Togo chaaku. Cut maadu cake. ನೌ ಲೇಡೀಸ್ ಅಂಡ್ ಜೆಂಟಲ್ಮನ್, ಎಂಟರ್ಟೈನ್ಮೆಂಟ್ ಮನೋರಂಜನೆ ಕಾರ್ಯಕ್ರಮ ಸ್ಟಾರ್ಟ್.
ನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ ನಾ ಮನಸೋತೇನೆ ಚಿನ್ನ ಸೊಗಸಾದ ಪ್ರೀತಿಯ ರಾಗ ನೀನಾಗ ಕಾಣುವೆ ಒಳ್ಳೆ ಯೋಗ ಒಬಾಮ ಸತ್ಯಭಾಮ ಒಬಾಮ ಸತ್ಯಭಾಮ ಚಿನ್ನದ ನಿಂಬೆ ನನಗಾಗೆ ಹುಟ್ಟಿದ ಭೂಲೋಕ ರಂಬೆ ನೀ ನನ್ನ ಲೈಫಲ್ಲಿ ಹೀರು ನಿನ್ನಂತ ಸುಂದರ ಯಾರು ನೀನಿಲ್ಲವಾದರೆ ನನ್ನ ಬಾಳಿ ಸೀರು ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳೆದೆ ಬರಿ ಮಾತು ಆಡುತ್ತಿರುವೆ ಹೀಗೇಕೆ ಕಾಲ ಕಳೆದೆ ಆ ಬೇಗ ನನ್ನ ಮುದ್ದು ಭಾಮ ಬಣ್ಣ ಹಾಕೋರ್ ಕಣ್ಗೆ ನಾನ್ ಬೀಳಿಲ್ಲ ಸದ್ಯ ತಪ್ಪಿಸ್ಕೊಂಡ್ಬಿಟ್ಟೆ ನೀವು ಬಹಳ ಕಿಲಾಡಿ ನೀವು ಅಯ್ಯೋ
ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 Vishnu. I hope you enjoy the party. Very, very much. Thank you very much for coming. You want me to drop you? Parvailla. Sure. Nan padig nan hogtini. Bye. Bye. ಇದೇನ್ ರಜನಿ ಹೀಗ್ ಮಾಡ್ಬಿಟ್ಟೆ? ಸಾರಿ ಮದನ್, ನಾನ್ ತಪ್ಪಿಸ್ಕೊಳಕ್ ಆಗದೆ ಇರುವಂತ ಪಾರ್ಟಿ ಒಂದಿತ್ತು. ಇಟ್ ಶುಡ್ ಬಿ ವಿಷ್ಣು, ಆಮ್ ಐ ರೈಟ್? ಖಂಡಿತವಾಗ್ಲೂ ಅದೇ. ಮೊನ್ನೆ ತಾನೇ ಒಂದ್ ಪಾರ್ಟಿ ಅಂತ ಹೋಗಿದ್ದೆ. ವಿಷ್ಣು ಇಸ್ ಲೈಕ್ ದಟ್ ಎ ವಂಡರ್ಫುಲ್ ಮ್ಯಾನ್. ಬೈ ದ ಬೈ, ಪಾರ್ಟಿ ಯಾಕ್ ಗೊತ್ತಾ? ನೀನ್ ಹೇಳದೆ ಹೋದ್ರೆ ಗೊತ್ತಾಗೋದ್ ಹೇಗೆ? ವಿಷ್ಣು ಸೆಲೆಬ್ರೇಟೆಡ್ ಮೈ ಬರ್ತ್ಡೇ. ಓ ಗಾಡ್, though late, not too late. Happy returns of the day. Oh, thank you. ಬರ್ತೀನಿ, ಬೈ. ಒಳಗ್ ಬರದೆ ಹಾಗೆ ಹೋಗ್ತೀಯೇನೋ? ಓ, ಈಗಾಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ನಾಳೆ ಹೇಗಿದ್ರು ಸಿಗ್ತೀವಲ್ವಾ? ಓಕೆ, ಬೈ. ಜಾನಕಿ. ಅಮ್ಮ ಅಮ್ಮ, ವಿಷ್ಣು ಬಂದಿದ್ರು. ಇದುವರೆಗೂ ಇದ್ದು ಈಗ ತಾನೇ ಹೋದ್ರು. ವಿಷ್ಣು ಇಲ್ಲಿಗೆ ಏನ್ ಹೇಳ್ತಿದ್ಯಾ ನೀನು? ಹೇಳೋದು ಇಲ್ಲ, ಕೇಳೋದು ಇಲ್ಲ. ಕೂಗಾಡೋದೇನು, ರೇಗಾಡೋದೇನು, ಕಣ್ಣಲ್ಲಿ ಕೋಪದ ಕೆಂಡ. ಒಂದ್ ನಿಮಿಷ ನನ್ ಗುಂಡಿಗೆ ನಿಂತೆ ಹೋಯ್ತು. ನೆನೆಸ್ಕೊಂಡ್ರೆ ಈಗ್ಲೂ ನಡ್ಕ ಶುರುವಾಗುತ್ತೆ. ಅಮ್ಮ ನಿಜ ಹೇಳ್ತೀನಿ, ನೀವೇನಾದ್ರೂ ನೋಡಿದ್ದಿದ್ರೆ. ಏನಾಯ್ತು ವಿಷ್ಣುಗೆ? ಯಾವತ್ತು ಹಾಗ್ ಮಾಡ್ದೋನೆ ಅಲ್ಲ. ಯಾವಾಗ್ಲೂ ನಗ್ತಾ ನಗ್ತಾ ಹಾಡ್ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡಿದ್ ವಿಷ್ಣು ನೋಡಿದ್ನೆ ವಿನಃ ಈಗ ಉರಿಯೋ ಕೋಪ ಬಂದಿರೋ ವಿಷ್ಣುನಲ್ಲಪ್ಪ. ನಾನ್ ಪಾರ್ಟಿ ಬಿಟ್ಟಾಗ ನಗ್ನಗ್ತಾನೆ ಇದ್ದ. ವಾಪಸ್ ಬರುವಾಗ ದಾರಿಲಿ ಒಂದ್ ನಿಮಿಷ ಮದನ್ನ ಮಾತಾಡ್ಸ್ಕೊಂಡ್ ಬಂದೆ. ಅಷ್ಟ್ರಲ್ಲಿ ಇಷ್ಟೊಂದು ರಾದ್ದ ಅಂತ? ಅಮ್ಮ ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ರ? ನಾನ್ ವಿಷ್ಣು ನೋಡಿದ್ದು ಟಿವಿಲಿ ಹಾಕಿದ ಸಿನಿಮಾದಲ್ಲಿ. ನನ್ನನ್ನು ಫೂಲ್ ಮಾಡಿದ್ಯಾ?
ಗುಡ್ ಮಾರ್ನಿಂಗ್ ರಜನಿ. ಗುಡ್ ಮಾರ್ನಿಂಗ್. ಯಾಕೆ ಮೂಡ್ ಔಟ್ ಆಗಿದೆ? ನಿನ್ ಗಂಡ ಫೋನಲ್ಲಿ ಏನಾದ್ರೂ ಜಗಳ ಆಡದ? ನನ್ನ ಗಂಡ ಹಿ ಲವ್ಸ್ ಮೀ ವೆರಿ ಮಚ್. ಮತ್ತೇನಾಯ್ತು ನಿನಗೆ? ವಾಟ್ ಹ್ಯಾಪನ್? ಐ ಆಮ್ ಫೈನ್. ಸುಳ್ಳು ಸುಳ್ಳು ಹೇಳಿದ್ರೆ 100 ರೂಪಾಯಿ ಫೈನ್ ನಿನಗೆ. ನೋ ಸಮಥಿಂಗ್ ರಾಂಗ್ ಸಮ್ವೇರ್. ನೀನು ಸುಳ್ಳು ಹೇಳಿದ್ರು, ನಿನ್ನ ಬಾಡಿರೋ ಮುಖ ಸುಳ್ಳು ಹೇಳ್ತಾ ಇಲ್ವಲ್ಲ? ವಾಟ್ ಹ್ಯಾಪನ್? ಯಾವಾಗ್ಲೂ ಹೀ ಅಂತ ಇರಕ್ಕೆ ನಾನೇನು ಬೊಂಬೆ ಅಲ್ವಲ್ಲ? ನೀನ್ ಬೊಂಬೆ ಆಗಿದ್ದಿದ್ರೆ ನಿನ್ನ ಮುಸುಡಿ ಇರೋದೇ ಹೀಗೆ ಅಂತ ತಿಳ್ಕೊಂಡು ನಾನು ಹಾಗೆ ಹೊರಟೋಗ್ತಿದ್ದೆ. ಈಗೇನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾನು ಬರಿಗೈಲಿ ಹಾಗೆ ಹೋಗ್ಲ? ಅಥವಾ ಏನಾದ್ರೂ ಕಾಣಿಕೆ ಕೊಡ್ತೀಯ? ಕಾಣಿಕೆ ಗೊತ್ತಾಗ್ಲಿಲ್ವಾ? ನೀನ್ ನಕ್ಕಿದ್ರೆ ಉದುರುತ್ತಲ್ಲ ಮುತ್ತು, ಅದನ್ನ ಆರಿಸ್ಕೊಂಡು ನಾನು ಹೊರಟೋಗ್ತೀನಿ. ನೀನ್ ಇಷ್ಟೊಂದು ಮುತ್ತು ಉದುರಿಸಿದ್ರೆ ಹಾಗೆ ನಾನು ಆರಿಸ್ಕೊಳ್ಳೋದು ಬೇಡವಾ? ನೀನೇನು ಆರಿಸ್ಕೋಬೇಕಿಲ್ಲ, ನೀನೇ ಒಂದು ಅಪರೂಪದ ಮುತ್ತು, ಅದಕ್ಕೆ ಜನ ನಿನ್ನ ಲೈಕ್ ಮಾಡ್ತಾರೆ. ರಜನಿ ಜನ ಅಂತ ಹೇಳಿದೆಯಲ್ಲ, ಅದ್ರಲ್ಲಿ ನೀನು ಇದೆಯಾ ಅಥವಾ ಯಾಕೆ? ವೈ ಯಾಕೆ ಅಂದ್ರೆ ದೇ ಓನ್ಲಿ ಲೈಕ್ ಯು, ಬಟ್ ನಾನು ವೆರಿ ಸ್ಪೆಷಲ್, ನಾನು ಆರಾಧಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ದಿನ ನನಗೆ ಶುಭ ದಿನ, ತುಂಬಾ ಸಂತೋಷದಾಗ ಎಲ್ಲರೂ ಏನ್ ಮಾಡ್ತಾರೆ, ಹುಡುಗ ಹುಡುಗಿ ಆದ್ರೆ ಓಡ್ತಾರೆ. ಕಮ್ ಆನ್ ನಾವಿಬ್ರು ಓಡೋಣ. ಕಮ್ ರೆಡಿ ಇಲ್ಲಿ ತಗೊಂಬಾ. ಯಜಮಾನ್ರಿಗೂ ಹೀಗೆ ನೀರಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋ ಅಭ್ಯಾಸ ಈಗ ನಿಮಗೂ ಶುರು ಆಯ್ತಾ ಅಮ್ಮ? ರಾಮು ಸ್ವೀಟಿ. ಹಾಯ್. ಏಯ್ ಹೋಗಪ್ಪ. ರಜನಿ ನೀನ್ ಯಾಕೆ ನನಗೆ ಹೆಲ್ಪ್ ಮಾಡಬಾರ್ದು? ವಾಟ್ ಹೆಲ್ಪ್? ನೀ ನೀರಿಗೆ ಇಳಿದ್ರೆ ಮೈ ಚಳಿ ಕಡಿಮೆ ಆಗತ್ತೆ. ಕಮ್ ಆನ್ ರಜನಿ. ಯು ನಾಟಿ. ಹೆಲ್ಪ್ ಮೀ ಪ್ಲೀಸ್. ಉಳಿದೋಗ್ತಾ ರಜನಿ, ಪ್ಲೀಸ್ ಕಮ್ ಅಂಡ್ ಹೆಲ್ಪ್ ಮೀ. ನಾಟಕ ಸಾಕು, ಮೇಲಕ್ಕೆ ಬಾ, ವಿಲ್ ಹ್ಯಾವ್ ಕಾಫಿ. ಹೆಲ್ಪ್ ಮೀ ರಜನಿ. ಏನಾಯ್ತು ಇವನಿಗೆ? ಅವಿನಾಶ್ ಅವಿನಾಶ್ ಅವಿನಾಶ್
ಯು ಚೀಟ್ ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ ನಾನು. ಸಾರಿ ದಿಯ. It's too bad. What? Too bad? ಅದಕ್ಕೆ ಹೆಣ್ಣಿನ ಚಂಚಲ ಏನದು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಅಪರೂಪದ ಮುತ್ತು ಅಂತ ಹೊಗಳ್ತಾ ಇದ್ದೆ, ಈಗ ಇದಕ್ಕಿದ್ದಾಗೆ ಟೂ ಬ್ಯಾಡ. ವಾಟ್ ಇಸ್ ದಿಸ್? ಪೂರ್ ಫೆಲೋ, ಪಾಪ ಏನ್ ಕನಸು ಕಾಣ್ತಿದ್ನೋ, ನೀ ಎಲ್ಲ ಹಾಳು ಮಾಡಿಬಿಟ್ಟೆ. ಓ ಐ ಆಮ್ ಸಾರಿ ರಾಮು. ಆ ಕನಸು ಕಾಣೋ ವಯಸ್ಸು ನಮ್ಮ ದೇಶದಲ್ಲಿ ಬರೀ ಕನಸು ಮಾತ್ರನೇ ಸುಖ ಕೊಡೋದು. ಕಾಣೋದು ಕಾಣ್ತೀಯ, ರೂಮಲ್ಲಿ ಬಾಗಿಲು ಹಾಕೊಂಡು ಹೊಟ್ಟೆ ತುಂಬ ಕಾಣು, ಹೋಗು. ಕಮಾನ್. ರಜನಿ ಬಿಡು ಬಿಡು. ಪ್ರಕೃತಿನ ಅಷ್ಟು ಇಷ್ಟಪಡ್ತೀಯ? ವಾಟ್ ಈಸ್ ಪಾರ್ಟ್ ಆಫ್ ನೇಚರ್, ಯಾಕಷ್ಟು ಹೆದರ್ತೀಯ? ಪ್ರಕೃತಿನ ನೋಡಿ ಆನಂದ ಪಡೋಕ್ ಮಾತ್ರ ಚೆನ್ನ, ಆದ್ರೆ ಅದ್ರ ಜೊತೆ ಹುಡುಗಾಟ ಆಡಿದ್ರೆ ಬಹಳ ಅಪಾಯ. ಪ್ರಕೃತಿ ಕೋಪಗೊಂಡ್ರೆ ವಿನಾಶ ಅಂತಾರೆ. ಹೆಣ್ಣನ್ನೇ ಪ್ರಕೃತಿ ಅಂತಾರೆ, ನನ್ನನ್ ಕಂಡ್ರು ಭಯಾನ? ನೀನ್ ಹೀಗ್ ಕೇಳಿದ್ರೆ ಉತ್ತರಾಯಣಕ್ಕೆ ಸ್ವಲ್ಪ ಭಯಾನೆ. ಹೇಳೋ ಪರವಾಗಿಲ್ಲ. ನಿನ್ನ ಒಂದೊಂದ್ಸಲ ನೋಡ್ಬೇಕಾದ್ರೆ ನೀನೊಂಥರ ಗೊತ್ತಾಗ್ಲಿಲ್ವಾ, ಕ್ವಶನ್ ಮಾರ್ಕ್ ಕಂಡ ಕಾಣ್ತೀಯ. ಅದೇ ಹೆಣ್ಣಿನ ಸ್ಪೆಷಾಲಿಟಿ ಗೊತ್ತಾ? ಥ್ಯಾಂಕ್ ಯು. ಹಾ ವಿಷ್ಣು, ಟೈಮ್ ಇದ್ರೆ ಒಳಗೆ ಬರ್ಬಹುದು, ಯು ಕ್ಯಾನ್ ಹ್ಯಾವ್ ಸಮಥಿಂಗ್. ಜಾನಕಿ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡಿರ್ತಾಳೆ. ನಾಟ್ ನೌ, ಮೇ ಬಿ ಸಮ್ ಅದರ್ ಟೈಮ್. ಓಕೆ ಬಾಯ್. ಓಕೆ ಬಾಯ್. ನಿನ್ನ ಏನೋ ಕೇಳಬೇಕು ಅಂತ ಬಂದೆ, ನೀನ್ ನೋಡ್ತಿದಾಗ್ಲೇ ಎಲ್ಲ ಮರ್ತೋಯ್ತು. ಜ್ಞಾಪಕ ಬಂದಾಗ ಮತ್ತೆ ಬರ್ತೀನಿ. ಓಕೆ ಓಕೆ. ಯಾಕೋ ರಾಮು ಅಲ್ಲೇ ನಿಂತೆ? ಅಮ್ಮ ಟೆಲಿಗ್ರಾಮ್. ಯಾರ್ದಮ್ಮ ಟೆಲಿಗ್ರಾಮು? ಯಾಕ್ ಗಾಬ್ರಿ? ಹ್ಯಾಪಿ ನ್ಯೂಸ್, ನಮ್ ವನಿತಾ ಬರ್ತಾ ಇದ್ದಾಳೆ ಸದ್ಯ. ದೇವ್ರ ದೊಡ್ಡವನು. ವನಿತಾ ಬಂದು ತುಂಬಾನೇ ದಿನ ಆಗಿತ್ತು. ಏನೇ ಜಾನಕಿ ಹಾಗೆ ನಿಂತಿದ್ಯಾ? ವನಿತಾಗೆ ಏನೇನ್ ಇಷ್ಟನೋ ಅದೆಲ್ಲ ಮಾಡಲ್ವಾ? ವನಿತಾ ಇಷ್ಟಪಡದೇ ಇರೋ ತಿಂಡಿನೇ ಇಲ್ಲ, ಎಲ್ಲ ಒಂದೇ ಸರಿ ಮಾಡ್ಬಿಟ್ರೆ ಯಾವ್ದು ಅಂತ ತಿಂತಾಳೆ? ಹೇಗಿದ್ರು ಒಂದ್ ನಾಲ್ಕು ದಿವಸ ಇರ್ತಾಳಲ್ವಾ, ದಿನ ಒಂದೊಂದ್ ಮಾಡ್ತೀನಿ. ರಾಮು ಅವಳ ರೂಮ್ ಕ್ಲೀನ್ ಮಾಡು, ನಾನ್ ಹೋಗಿ ವನಿತನ್ ಕರ್ಕೊಂಡ್ಬರ್ತೀನಿ.
ಮಾತು. ಥ್ಯಾಂಕ್ ಯು ಮಮ್ಮಿ. ಹೇಗಿದ್ಯಾ ವನಿತಾ? ಫೈನ್. ಬಾಮ್ಮ. ಅಂತೂ ಬಂದಿಯಲ್ಲ. ಮಮ್ಮಿ, ಇಲ್ಲಿ ನ್ಯಾಚುರಲ್ ಬ್ಯೂಟಿ ಮುಂದೆ ಪಟ್ಟಣದ ಬರೀ ಆರ್ಟಿಫಿಷಿಯಲ್ ಅನ್ಸುತ್ತೆ. ಬ್ಯೂಟಿ ನೋಡೋರ್ ನೋಟದಲ್ಲಿದೆ. ಐ ಲೈಕ್ ಸಿಟಿ ಲೈಫ್. ಆಲ್ವೇಸ್ ದ ಅದರ್ ಸೈಡ್ ಆಫ್ ಗ್ರಾಸ್ ಇಸ್ ಗ್ರೀನ್ ಮಮ್ಮಿ. ಇರ್ಬೋದು, ನೀ ತುಂಬಾ ಲಕ್ಕಿ, ಅಲ್ಲೂ ಇರ್ತೀಯಾ ಇಲ್ಲೂ ಇರ್ತೀಯಾ. ನನಗಂತೂ ಇಲ್ಲೇ ತುಂಬಾ ಇಷ್ಟ. ಡ್ಯಾಡಿ ಯಾಕೆ ಬರ್ಲಿಲ್ಲ? ನೀನ್ ಯಾವಾಗ್ಲೂ ನಿಮ್ ಅಪ್ಪನ ಮಗಳೇ. ಡೋಂಟ್ ಸೇ ಲೈಕ್ ದಟ್ ಮಮ್ಮಿ. ನೀ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ. ಡ್ಯಾಡಿ ನೋಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹಾಗೆ ಕೇಳ್ದೆ. ಈಗ ಡ್ಯಾಡಿನೇ ಬಂದಿದ್ರೆ ಮಮ್ಮಿ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದೆ. ನಿಮ್ ಡ್ಯಾಡಿ ಊರ್ಗ್ ಹೋಗಿದ್ದಾರೆ, ಇನ್ನೊಂದು ವಾರದಲ್ಲಿ ಬಂದ್ಬಿಡ್ತಾರೆ. ನೀನಿದೆಯಲ್ಲ ಮಮ್ಮಿ, ನನಗಷ್ಟೇ ಸಾಕು. ಮೆತ್ತಿಗೆ ಹುಷಾರು. ಸ್ವಲ್ಪ ರುಚಿ ನೋಡು. ಯಾಕೋ ಯಾಕೋ ಸುಮ್ಮನಾಗ್ಬಿಟ್ಟೆ? ಸರಿಯಾಗಿದೆಯೇನೋ? ಖಾರ ಸರಿ ಇದೆಯಾ? ಸ್ವಲ್ಪ ಹಾಕೋ. ವನಿತಾಗ ಇಷ್ಟವಾಗಿದ್ದು ಅಂತ ಮಾಡಿದ್ದು, ಮೋರಿ ಪಾಲ್ ಆಗ್ಬಾರ್ದು. ಮಾತಾಡೋ ಹೋಗ್ಲೆ, ಇನ್ನು ಸ್ವಲ್ಪ ಹಾಕೋ. ಇದ್ಯಾವ ಮೂಲೆಗೆ ಒಳ್ಳೆ ಕಂಜೂಸ್ ತರ ಆಡ್ತಿಯಲ್ಲ, ಇನ್ನು ಸ್ವಲ್ಪ ಹಾಕೋ. ಅದೇನ್ ರುಚಿ ನೋಡಕೋ, ಹೊಟ್ಟೆ ತುಂಬಿಸ್ಕೊಳ್ಳಕೋ? ಅದನ್ನೇನೋ ಮಾಡಿದ್ಯಲ್ಲ, ಅದ್ ಸ್ವಲ್ಪ ಹಾಕು. ಅಪ್ಪ ಬಕಾಸುರ, ನೀನ್ ಇಲ್ಲಿದ್ರೆ ವನಿತಾಗೆ ಖಾಲಿ ಪಾತ್ರನೇ ಗತಿ. ರುಚಿ ನಾನ್ ನೋಡ್ಕೋತೀನಿ, ಮೊದ್ಲು ನೀ ಜಾಗ ಖಾಲಿ ಮಾಡು. ಯಾಕ್ ವನಿತಾ, ಏನಾಯ್ತು? ಎನಿಥಿಂಗ್ ರಾಂಗ್? ರಾಂಗ್ ನಂದಲ್ಲ ಮಮ್ಮಿ, ನಿಂದು. ಮೂಗ್ ಬಸವಣ್ಣನ ಹಾಗೆ ಮೌನವಾಗಿ ಡ್ರೈವ್ ಮಾಡ್ತಿದ್ಯಲ್ಲ. ಯಾಕ್ ಮಮ್ಮಿ, ಮೈ ಚೆನ್ನಾಗಿಲ್ವಾ? ಓ ಬೇಬಿ, ಐ ಆಮ್ ರಿಯಲಿ ಫೈನ್. ಯು ಹ್ಯಾವ್ ಕಮ್ ಹೋಮ್ ಆಫ್ಟರ್ ಅ ಲಾಂಗ್ ಟೈಮ್. ನಿನ್ನ ನೋಡಿದಾಗ ನನಗೆ ಮಾತೇ ಹೊರಡದಷ್ಟು ಸಂತೋಷ ಆಗಿದೆ. ಅದಕ್ಕೆ ಮಾತಾಡ್ತಿಲ್ಲ. ದೇವರು ಎಲ್ಲ ಸಂತೋಷನೂ ನನಗೇ ಕೊಟ್ಟಿದ್ದಾನೆ. ನೋಡು ಗುಂಡ್ ಕಲ್ಲ ಆಗಿದ್ದೀನಿ. ಮಾತಾಡ್ತಾ ಮೈಗಳತನ ಮಾಡ್ಬೇಡ, ಹಿಂದೆ ಇರೋ ಲಗೇಜ್ ತಗೊಂಡು ಹೋಗಿ ಒಳಗಿಡು. ಏನ್ ವನಿತಾ, ನಮ್ಮನ್ ಮರ್ತೇ ಬಿಟ್ಟಿಯಾ? ನಿನ್ನ ಮರೆಯೋಕಾಗತ್ತೇನೆ ಜಾನಕಿ? ಮತ್ತೆ ಎಷ್ಟೊಂದ್ ದಿನ ಆಯ್ತು ನಿನ್ನ ನೋಡಿ. ಜಾನಕಿ ಕ್ರಚಸ್ ಕೊಡು. ಸರಿಮ್ಮ. ತಗೋ.
ಇದೇನು ರಾಮು, ಹಳೆ ಪುಸ್ತಕ ತಂದ್ಬಿಟ್ಟಿದ್ಯಲ್ಲ. ಏನ್ ಮಾಡೋದು ಬಂದಿತ್ತಾ, ಹೊಸ ದಿಲ್ಲಿಂದ ಬರ್ಬೇಕು ಹೇಳು. ಈ ಒಂಟಿ ಮನೆಗೆ ಬರೋದ್ರಲ್ಲಿ ಎಲ್ಲ ಹಳೇದಾಗೋಗಿರುತ್ತೆ. ಅದು ಅಲ್ದಿರ ಇದು ಹೊಸದು ಇದು ಹಳೇದು ಅನ್ನೋದಕ್ಕೆ ಯಾರಿದಾರೆ ಹೇಳು. ಅಂದ್ರೆ ಯಜಮಾನ್ರೊಬ್ರು ಬೆಳಗಾಗೆದ್ದು ಇಲ್ಲಿ ಬಂದು ಕಾಫಿ ಹೀರ್ತಾ ಏನಾದ್ರೂ ಹೀಗೆ ತಿರುವಾಕೋರು, ಅವರೇ ಇಲ್ಲಾಂದ್ರೆ ಬೇರೆ ಆಗಿದೆ ಟೈಮು. ಹ್ಮ್, ಏನ್ ನಿನ್ ಕೈ ತುಂಬಾ ಕೆಲ್ಸ ಇರೋದು, ನೀನ್ ಮಾಡೋ ಕೆಲ್ಸಕ್ಕೆ ಎರಡು ಕೈ ಇದ್ರು ಸಾಲ್ದಪ್ಪ. ಅಮ್ಮ ಅವ್ರು ಇರೋವಾಗ ಅಡುಗೆ ಮನೆ ಸೇರ್ತಾಳೆ, ಇಲ್ದೆ ಹೋದ್ರೆ ನಾನೇ ಮಾಡಿ ಹಾಕ್ಬೇಕು ಇವಳಿಗೆ. ನೋಡು ವನಿತಾ, ಕೇಳ್ದವ್ರು ನಿಜ ಅನ್ಕೋಬೇಕು. ಹೋಗ್ಲಿ, ಡ್ಯಾಡಿಯಲ್ಲಿ ಹೋಗಿದ್ದಾರೆ. ಸರಿ, ಯಾಕೆ ಕೇಳ್ದೆ ವನಿತಾ, ಈ ಮೂದೇವಿಗೆ ಏನ್ ಗೊತ್ತಾಗ್ಬೇಕು? ಸರಿ ನೀನೇ ಹೇಳು. ನನಗೂ ಗೊತ್ತಿಲ್ವಲ್ಲ ವನಿತಾ, ಯಾವಾಗ ಬರ್ತಾರೆ ಅಂತ ಗೊತ್ತಾ? ಓಹೋ, ಏನ್ ಮಹಾರಾಣಿ, ಎಲ್ಲ ಇವಳಿಗೆ ಹೇಳ್ಬಿಟ್ಟು ಹೋಗ್ತಾರ. ಜಾನಕಿ, ಊಟಕ್ಕೆ ರೆಡಿ ಮಾಡ್ತೀಯಾ? ಆಯ್ತಮ್ಮ. ತಾಯಿ ಅನ್ನಪೂರ್ಣೆ, ಸರಿ ಆಗಿದ್ದೀರ. ಹಲೋ, ನಾನೇ ಮದನ್. ಯಾರು? ನಾನೇ ಗೆಸ್ ಮಾಡ್ಬೇಕಾ? ಈ ಧ್ವನಿ ಖಂಡಿತ ಹೆಣ್ಣಿನ ಧ್ವನಿ. ವಾಟ್, ಎಳೆ ಮಗು ಸಾಕಾ ಇಷ್ಟು ಗೆಸ್ ಮಾಡಕ್ಕೆ? ಈ ಧ್ವನಿಯ ಹೆಣ್ಣು ಮಸ್ಟ್ ಬಿ ರಿಯಲಿ ಸ್ವೀಟ್. ಇಷ್ಟೊತ್ತಲ್ಲಿ ಇಷ್ಟೊಂದು ನಾನು ರೇಗಿಸ್ಬೇಕಾದ್ರೆ ಇಟ್ ಮಸ್ಟ್ ಬಿ ವನಿತಾ. ಹೇಗಿದೆ ವನಿತಾ, ನಿನ್ನ ಕಾಲೇಜು ಸ್ಟಡೀಸು? ವಾಟ್, ಓಕೆ, ನಾಳೆನೇ ಬಂದು ತಮ್ಮ ಮುಂದೆ ಹಾಜರಾಗ್ತೀನಿ. ಆಗ್ಬೋದಾ ವನಿತ ಮೇಡಮ್? ಒಳ್ಳೆ ಹುಡುಗಿ. ನಿಮ್ ಹಾಸ್ಟೆಲ್ನಲ್ಲಿ ಇಷ್ಟು ಚೆನ್ನಾಗಿರೋ ಊಟ ಸಿಕ್ತಿತ್ತಾ? ಹ್ಮ್, ಈಗ ನೀನು ಮಾಡಿರೋದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದೇ ಸಿಗುತ್ತೆ. ಹೋಗ್ಲಿ ಬಿಡು, ನೀನ್ ಬರ್ತೀಯ ಅಂತ ನಿನ್ಗೆ ಇಷ್ಟವಾದನ್ನೆಲ್ಲ ಕಷ್ಟಪಟ್ಟು ಮಾಡ್ದೆ. ರುಚಿ ನೋಡಿದ್ ರಾಮು ಚೆನ್ನಾಗಿದೆ ಅಂತ ಕಣ್ಮುಚ್ಕೊಂಡು ಗಬ್ಗಬ ಅಂತ ತಿನ್ಬಿಟ್ಟ. ನಾನು ನಂಬಿಟ್ಟೆ, ಚೆನ್ನಾಗಿಲ್ದಿದ್ರೆ ಬಿಟ್ಬಿಡು, ಬೇರೆ ನೀವು ಮಾಡ್ತೀನಿ. ಅಯ್ಯೋ ಹುಚ್ಚಿ, ಸುಮ್ನೆ ತಮಾಷೆ ಮಾಡ್ದೆ. ನಿಜಕ್ಕೂ ಅಡುಗೆ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಿನ್ನಷ್ಟೇ ಚೆನ್ನಾಗಿದೆ. ನನಗೇನು ಬೇಜಾರಿಲ್ಲ, ನೇರವಾಗಿ ಹೇಳು ವನಿತಾ, ನಂಗೊತ್ತು ನಾನ್ ಚೆನ್ನಾಗಿಲ್ಲ ಅಂತ. ಅಯ್ಯೋ ಹುಚ್ಚಿ, ನೀನ್ ಯಾಕೆ ಚೆನ್ನಾಗಿಲ್ಲ ಅನ್ಕೋತಿಯಾ? ನೀನ್ ನಿಜವಾಗ್ಲೂ ಸುಂದ್ರಿ, ನಿರಾಭರಣ ಸುಂದ್ರಿ. ಹೋಗ್ಲಿ, ನೀನ್ ಮಾಡಿರೋ ಅಡ್ಗೆ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಂತೋಷನಾ? ಅಬ್ಬಾ, ಈಗ ಸಮಾಧಾನ ಆಯ್ತು. ಇನ್ ಸ್ವಲ್ಪ ಹಾಕ್ಲಾ? ನನಗೇನ್ ಬಲವಂತ ಬೇಡ, ಮಮ್ಮಿಗೆ ಹಾಕು. ಅರೆ ಇದೇನ್ ಮಮ್ಮಿ, ಊಟನೇ ಮಾಡ್ತಿಲ್ಲ? ತಟ್ಟೆಲಿ ಇರೋದೆಲ್ಲ ಹಾಗೆ ಇದೆ. ನಿನ್ ಟೆಲಿಗ್ರಾಮ್ ಬಂದಾಗ್ಲಿಂದ ಅಮ್ಮಂಗ್ ಸಂಭ್ರಮೋ ಸಂಭ್ರಮ. ನಿನ್ ನೋಡ್ತಿದ್ದ ಹಾಗೆ ಅಮ್ಮನ ಹೊಟ್ಟೆ ತುಂಬ ಹೋಗಿದೆ ಅಲ್ವಮ್ಮ? ಮಮ್ಮಿ, ನೀನ್ ಊಟದಲ್ಲಿ ಸ್ಟ್ರಿಕ್ಟ್ ಆಗಿದ್ದು ಬಾಡಿನ ಸ್ಲಿಮ್ ಆಗಿ ಟ್ರಿಮ್ ಆಗಿ ಇಟ್ಕೊಂಡಿದ್ಯಾ. ನಾನ್ ನೋಡು, ಇನ್ನು ಸ್ವಲ್ಪ ದಿನ ಈ ಜಾನಕಿ ಕೈಯಿಂದ ರುಚಿ ರುಚಿಯಾದ ಊಟ ತಿನ್ಬಿಟ್ರೆ ಬಲೂನ್ ತರ ಓದೋಗ್ಬಿಡ್ತೀನಿ. ಆಮೇಲೆ ನಾನೇ ಮಮ್ಮಿ, ನೀನೇ ನನ್ ಪ್ರಿಟಿ ಬೇಬಿ ಅಲ್ವೇನೆ ಜಾನಕಿ? ಯಾಕ್ ಮಮ್ಮಿ? ಐಮ್ ಸಾರಿ ಡಾರ್ಲಿಂಗ್, ತುಂಬಾ ಸುಸ್ತಾಗಿದೆ, ನಾ ಮೇಲಕ್ಕೆ ಹೋಗಿ ಮಲ್ಕೊಳ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಮಮ್ಮಿ. ರುಚಿ ರುಚಿಯಾಗಿ ಊಟ ಹಾಕ್ಬಿಟ್ಟಿದ್ಯಾ? ನಾನು ಹೊಟ್ಟೆ ತುಂಬಾ ತಿನ್ಬಿಟ್ಟಿದೀನಿ, ಇನ್ ನಿದ್ದೆ ಎಲ್ಲಿಂದ ಬರ್ಬೇಕು ಹೇಳು? ಕಷಾಯ ಮಾಡ್ಕೊಂಬರ್ಲ? ಅಯ್ಯಯ್ಯೋ, ಅದಕ್ಕೆ ಇನ್ ಎಲ್ಲೇ ಜಾಗ ಇದೆ? ಏನು ಬೇಡ, ನೀನು ಬೆಳಗ್ಗೆಯಿಂದ ದುಡ್ಡು ಸುಸ್ತಾಗಿದ್ಯಾ, ಹೋಗ್ ಮಲಕ. ನಡಿ ಬಾ. ರಾಮು, ಜಾನಕಿ, ರಾಮು, ಕ್ಯಾಂಡಲ್ ತಂದ್ಯಾ? ಇಲ್ಲಿ ತಗೊಂಡ್ಬಾ.
ಹೋಗ್ತಾನೆ ಇದ್ದಾನೆ. ರಾಮೋ, ರಾಮೋ, ಏಯ್ ಯಾರದು? ದೇವ್ರೇ, ನಮ್ಮಪ್ಪ ನಮ್ಮ ಯಜಮಾನ್ರಿಗೆ ಏನೂ ಆಗ್ದಿಲ್ಲಪ್ಪ. ಆರೋಗ್ಯವಾಗಿ ವಾಪಸ್ ಬಂದ್ರೆ ನಿನಗೆ 100 ತೆಂಗಿನಕಾಯಿ ಹೊಡಿಸ್ತೀನಪ್ಪ. ವನಿತಾನ ಸ್ವಂತ ಮಗಳ ತರ ನೋಡ್ಕೊಳ್ತಾ ಇದ್ದಾರೆ ಅಮ್ಮ ಅವರು. ನಿಜವಾಗ್ಲೂ ಅವಳ ಅದೃಷ್ಟವಂತಳು. ಯಾಕೆ ಇನ್ನೂ ನಿದ್ದೆ ಬಂದಿಲ್ವಾ ಅಮ್ಮ? ಐಮ್ ಸಾರಿ ಮಮ್ಮಿ, ನನ್ನಿಂದ ನಿಮ್ಗೆಲ್ಲ ಬೇಜಾರಾಯ್ತು. ವನಿತಾ ಇನ್ನು ಎದ್ದಿಲ್ವಾ? ಎದ್ದಿದ್ದಾಳಮ್ಮ, ಈಗ ತಾನೇ ಕಾಫಿ ಕೊಟ್ಟು ಬಂದೆ. ಬರಕ್ ಹೇಳು. ಸರಿಮ್ಮ.
ಅಲ್ಲ, ಊರ್ಗಳು ಮಾತ್ರ ಕೆಳಗಡೆ ಇದೆ. ವಾಟ್ ಹ್ಯಾಪನ್? ಸಿನಿಮಾ ಹೀರೋಗಳ ತರ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನನ್ನನ್ನು ಹಾರಿಸ್ಕೊಂಡು ಬಂದಿಯಲ್ಲ, ನಾನೇನಾದ್ರೂ ಹೆಲ್ಪ್ ಹೆಲ್ಪ್ ಅಂತ ಕೂಕೊಂಡಿದ್ರೆ ನಿನ್ನ ಗತಿ ಏನಾಗ್ತಿತ್ತು? ಏನಾಗ್ತಾಯ್ತು? ಒಂದ್ ನಾಲ್ಕು ಜನ ಜಮಾಯಿಸ್ತಾ ಇದ್ರು, ನನ್ನ ನೋಡ್ತಾ ಇದ್ರು, ಯಾವುದೋ ಶೂಟಿಂಗ್ ನಡೀತಿದೆ ಅಂತ ತಿಳ್ಕೊತಾ ಇದ್ರು. ದಟ್ಸ್ ಆಲ್. ನಾನೇನು ಕಳ್ಳೆಪುರಿ ತಿಂತಾ ಇರ್ತೀನಾ? ಇವನು ನನ್ನ ಬಲವಂತವಾಗಿ ಹಾರಿಸ್ಕೊಂಡು ಬಂದಿದ್ದಾನೆ ಅಂತ ಕೂಕೋತೀನಿ. ಕೂಗ್ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ? ಪಾಪ ಈ ಲಿಟಲ್ ಬ್ಯೂಟಿ ಆಸೆ ಪಡ್ತಿದ್ದಿಲ್ಲ ಅಂತ ನಿನಗೋಸ್ಕರ ಒಂದ್ ನಾಲ್ಕಾರು ಧರ್ಮ ಡೇಟ್ ತಗೊಳಕ್ಕೂ ನಾನು ಸಿದ್ಧ. What do you say? Happy? ಹಾಗಾದ್ರೆ ನೀನ್ ಫೈಟ್ ಮಾಡಲ್ವಾ? ಹೌ ಬ್ಯಾಡ್. ಸಿನಿಮಾದಲ್ಲಿ ಎಷ್ಟೊಂದು ರೌಡಿಗಳನ್ನೆಲ್ಲ ಹೊಡಿತೀಯಾ, ಅದೆಲ್ಲ ಬರೀ ಬಂಡಲ್ಲ. ಸಿನಿಮಾದಲ್ಲೇ ಆಗ್ಲಿ ಜೀವನದಲ್ಲೇ ಆಗ್ಲಿ ನನಗ್ ಡ್ಯೂಬ್ ಬೇಡ. ಆದ್ರೆ ಇದನ್ನೇ ನಂಬ್ಕೊಂಡಿರೋ ಡ್ಯೂಬ್ಗಳಿಗೆ ಜೀವನ ನಡಿಬೇಕಲ್ಲ. ನೀನ್ ಇಷ್ಟ ಪಡೋದಾದ್ರೆ ಹೇಳು, ಒಂದ್ ನಾಲ್ಕ್ ಜನ ಕರಿ, ಒಂದ್ ರಿಯಲ್ ಫೈಟ್ ತೋರ್ಸಬಿಡ್ತೀನಿ. ಬೇಡಪ್ಪ, ಸಿನಿಮಾಗಳಲ್ಲೇ ಫೈಟಿಂಗ್ ನೋಡಿ ನೋಡಿ ಬೋರ್ ಆಗೋಗಿದೆ. ಈಗೇನಿದ್ರು ಸುತ್ತಲಿನ ಸೌಂದರ್ಯನ ನೋಡೋದು, ಸವಿಯೋದು. ಸವಿಯೋದು ಅಂತಂದ್ರೆ ಒಂದು ಹಾಡು ಹಾಡೋದು. ಅಂದ್ರೆ ಸಿನಿಮಾ ತರ ಡ್ಯೂಯೆಟ್ ಹಾಡೋದಾ? ಅಯ್ಯಯ್ಯೋ, ಸಿನಿಮಾದಲ್ಲಿ ಡ್ಯೂಯೆಟ್ ಹಾಡಿ ಹಾಡಿ ನನಗೂ ಬೇಜಾರಾಗಿದೆ. ಫಾರ್ ಎ ಚೇಂಜ್ ನೀನ್ ಹಾಡು, ನಾನ್ ಕೇಳ್ತೀನಿ. ನಾನ್ ಹಾಡೋದಾ? ವೈ ನಾಟ್? ಬೇಡಪ್ಪ, ನನಗೆ ಹೆದರಿಕೆ ಆಗುತ್ತೆ, ನನಗೆ ಹಾಡು ಅಭ್ಯಾಸನೇ ಇಲ್ಲ. ಹಾಡೋದು ಯಾಕೆ ಹೆದರ್ಕೋಬೇಕು? ಹೆದರಿಕೆ ಎಷ್ಟು ಜಾಸ್ತಿ ಆಗುತ್ತೋ ಹಾಡು ಅಷ್ಟು ಚೆನ್ನಾಗಿರುತ್ತೆ. ಗಾದೆನೆ ಕೇಳಿಲ್ವಾ, ಹಾಡ್ತಾ ಹಾಡ್ತಾ ರಾಗ ನರಳ್ತಾ ನರಳ್ತಾ ರೋಗ ಅಂತ. ನೀನ್ ಹಾಡೋದ್ರಲ್ಲಿ ಕೇಳೋದಕ್ಕೆ ಯಾರಿದ್ದಾರೆ? ಒಂದ್ ನಿಮಿಷ. ಕತ್ತೆಗಳು ಯಾವುದು ಇಲ್ಲ, ಇರೋದು ನಾನೊಬ್ಬ. ನೀನ್ ಎಷ್ಟೇ ಕಷ್ಟಪಟ್ಟು ಹಾಡಿದ್ರು ಪಿತಿ ಇಲ್ಲದೆ ನಾನು ಕೇಳ್ತೀನಿ. ಕಮ್ ಆನ್ ಸ್ಟಾರ್ಟ್. ಓಕೆ, ಐ ಆಮ್ ಸಾರಿ, ಐ ಪ್ರಾಮಿಸ್ ಯು ನಾನು ನಿನ್ ಬ್ರೇಕ್ಸ್ ಅಲ್ಲ. ಹಾಡು. ನನ್ಗೆ ಹಾಡೋಕೆ ಬರಲ್ವಲ್ಲ. ನಾನು ಶುರು ಮಾಡ್ತೀನಿ. ಸುತ್ತಿ ಪೇಟ್ಗೆ ಯಾವ ಮನೇಲಿ ಹಾಡ್ತೀಯಾ? ಮೇಲ್ಗಡೆ ಮನೆ, ಕೆಳಗಡೆ ಮನೆ, ನಿಮ್ ಮನೆ, ನಮ್ಮ ಮನೆ? ನಾನೊಂದ್ ಸಜೆಷನ್ ಹೇಳ. ಓಕೆ, ನಾನು ಹಳೆ ಹಿಂದಿ ಸೂಪರ್ ಹಿಟ್ ಹಾಡ್ಗಳನ್ನ ಹಮ್ ಮಾಡ್ತೀನಿ, ನೀನ್ ಅದನ್ನ ಯಾವ್ದಂತ ಗುರುತಿಸಿ ಕನ್ನಡದಲ್ಲಿ ಹಾಡ್ಬೇಕು. ಓಕೆ? ನಾಟ್ ಓಕೆ. ಯಾಕೆ? ಬೆಟ್ಟಿಂಗ್ ಇಲ್ದೆ ಚಾಲೆಂಜ್. ನಾನ್ ಗೆದ್ರೆ ನಾನೇನ್ ಕೇಳ್ತೀನೋ ಅದ್ ನೀನ್ ಕೊಡ್ಬೇಕು, ನೀನ್ ಗೆದ್ರೆ ನೀನೇನ್ ಕೇಳ್ತೀವೋ ಅದನ್ನ ನಾನು ಕೊಡ್ತೀನಿ. ಈಗ ಓಕೆನಾ? ಓಕೆ. ಸ್ಟಾರ್ಟ್. ಸುಂದರಿ ತಾರೆ
ಜೊತೆ ಸೇರಿ ಸಾಗುವಾಗ ಜೊತೆ ಕೂಡಿ ಹಾಡುವ ಎಷ್ಟು ಜನ ಕಲಾವಿದರನ್ನ ನನ್ನ ಕಣ್ ಮುಂದೆ ನಿಲ್ಲಿಸ್ಬಿಟ್ಟೆ. ಥ್ಯಾಂಕ್ ಯು. ನೀನ್ ಮೆಚ್ಕೊಂಡ್ರೆ ನನಗ್ ಸ್ವರ್ಗ ಕೈಗೆ ಸಿಕ್ಕದಷ್ಟು ಸಂತೋಷ. ನನ್ನ ಸ್ವರ್ಗ ನನ್ನ ಕಣ್ಣೆದ್ರಿಗೆ ಇದೆ. ಕಣ್ ಮುಂದೆನೆ ಅಂದ್ರೆ ಸಮುದ್ರ. ಮತ್ತೆ ನಾನ್ ಹೇಳಿದ್ದು ಈ ಸ್ವರ್ಗದ ವಿಷ್ಣು, ರಿಯಲ್ ಐ ಲವ್ ಯು ವೆರಿ ಮಚ್. ವೆರಿ ಮಚ್ ಅಂದ್ರೆ ಎಷ್ಟು? ಇಷ್ಟ 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 ಕಷ್ಟ ಕಷ್ಟ. ಅಲ್ಲಿ ಆಕಾಶ ಕಾಣ್ತಿದ್ಯಲ್ಲ ಅಷ್ಟು. ಥ್ಯಾಂಕ್ ಯು ವೆರಿ ಮಚ್. ನಿನ್ನನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರೆ ನನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಅಂದ್ರೆ ಗೊತ್ತಾಗ್ಲಿಲ್ವಾ? ಕೊಬ್ಬು. ಓಹೋ, ಸ್ನೇಹ ಇರೋ ಕಡೆ ಅಹಂಕಾರ ಜಾಗ ಎಲ್ಲಿದೆ ವಿಷ್ಣು? ನನಗಂತೂ ನಿನ್ ಮದ್ವೆ ಆಗದೆ ಇದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ವನಿತಾ, ಐ ಆಮ್ ರಿಯಲಿ ಹ್ಯಾಪಿ ವಿತ್ ಮೈ ವೈಫ್. ಆಗಲ್ಲ, ನಾನೇ ನಿನ್ನ ಮದ್ವೆ ಆಗಬಹುದಿತ್ತು ಅಂತ. ವನಿತಾ, ಹೃದಯಗಳು ಒಂದನ್ನೊಂದನ್ನ ಪ್ರೀತಿಸೋದಿಕ್ಕೆ ಮದ್ವೆನೇ ಆಗಬೇಕಾಗಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಈ ಜಗತ್ತಿನ ಎಲ್ಲ ಹೃದಯಗಳನ್ನು ಈ ನನ್ನ ಚಿಕ್ಕ ಹೃದಯದಲ್ಲಿ ಇಟ್ಕೋಬೇಕು ಅಂತ ನನ್ನ ಆಸೆ. ನನಗಂತೂ ಅಷ್ಟೊಂದು ಆಸೆ ಇಲ್ಲಪ್ಪ. ನಿನ್ನಂತ ಒಬ್ಬನ ಹೃದಯ ತಟ್ಟಿದ್ರೆ ಅಷ್ಟೇ ಸಾಕು. ತಟ್ಟಬಹುದು, ಆದ್ರೆ ನಿಮ್ಮಮ್ಮ ಕೋಪದಲ್ಲಿ ಬಂದು ಈ ನನ್ನ ಹೃದಯನ ಪುಟ್ಟಿ ಪುಡಿ ಪುಡಿ ಮಾಡದೆ ಹೋದ್ರೆ ನೀನ್ ತಟ್ಟಬಹುದು. ಅಲ್ಲಿ ನೋಡು ನಿಮ್ಮಮ್ಮ. ಹಲೋ ರಜನಿ. ರಜನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಶಿ ಇಸ್ ವೆರಿ ಆಂಗ್ರಿ. ವಿಷ್ಣು, ನಿನಗೆಲ್ಲ ತಮಾಷೆನೆ. ನೋ ನೋ, ಐ ಆಮ್ ವೆರಿ ಸೀರಿಯಸ್. ಒಂದ್ ಮಾತು ಹೇಳ, ಕೋಪ ಬಂದಾಗ ನೀ ತುಂಬಾ ಮುದ್ದ ಕಾಣಿಸ್ತೀಯ, ಆದ್ರೆ ಮಾತಾಡಕ್ ಮಾತ್ರ ಭಯ. ಮಾತಾಡಬಹುದು ತಾನೆ? ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ? ಕರೆಕ್ಟ್, ಹೇಳ್ದೆ ಕೇಳ ಯಾಕೆ ಬಂದೆ ನೀನು? ಏನಾಯ್ತೀಗ, ನನ್ ಜೊತೆ ತಾನೆ ಬಂದಿದ್ದಾಳೆ. ಕಮ್ ಆನ್ ರಜನಿ, ರಿಲ್ಯಾಕ್ಸ್, ಸ್ಮೈಲ್. ಅರೆ ಬಾಬಾ, ಸ್ಮೈಲ್ ಪ್ಲೀಸ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಓಕೆ, ಈಗೇನ್ ಮಾಡೋಣ? ಇಲ್ಲಿಂದ ಹೋಗೋದು, ಆದ್ರೆ ಹೇಗೆ ಹೋಗೋದು? ನೀ ನಿಮ್ಮ ಅಮ್ಮನ ಜೊತೆ ಹೋದ್ರೆ ನನಗೆ ಬೇಜಾರಾಗುತ್ತೆ, ನಿಮ್ಮಮ್ಮ ನನ್ನ ಜೊತೆ ಬಂದ್ರೆ ನೀ ಡ್ರೈವ್ ಮಾಡೋಕ್ಕಾಗಲ್ಲ. ನಾವಿಬ್ರು ಹೋಗೋಣ, ನೀನು ಫಾಲೋ ಮಾಡು, ಜಸ್ಟ್ ಫಾಲೋ. ಓಕೆ ಓಕೆ, ಕಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಮದನ್ ಹೇಳಿ ಕಳಿಸಿದ್ದಾರೆ, ಫೋನ್ ಕೆಟ್ಟೋಗಿದೆಯಂತೆ, ನೀವು ಅರ್ಜೆಂಟಾಗಿ ಬರಬೇಕಂತೆ. ಬರ್ತೀನಿ, ನಡಿ. Thank you.
ಹಲೋ ಹಾಯ್. ಅರೆ ಅರೆ ಏನಾಯ್ತು ವನಿತಾ? ವನಿತಾ ಏನಾಯ್ತು? ವಾಟ್ ಹ್ಯಾಪನ್ಡ್? ಏನಿಲ್ಲ. ಯಾಕಿಷ್ಟು ಹೆದರ್ಕೊಂಡಿದ್ಯಾ? ನಾನು ಊರಿಗೆ ಬರ್ತಿದ್ದ ಹಾಗೆ ನೀನ್ ಬಂದಿರೋದು ಗೊತ್ತಾಯ್ತು, ತಕ್ಷಣ ಓಡ್ ಬಂದೆ. ಯಾಕೆ ಇಷ್ಟು ಹೊತ್ತಲ್ಲಿ ನಾನು ಬರಬಾರ್ದಿತ್ತಾ? ನಿನ್ನೆ ರಾತ್ರಿ ನಾನು ನೋಡಿದ ದೃಶ್ಯ ನನಗೆ ಮರೆಯೋಕೆ ಆಗ್ತಿಲ್ಲ. ಸರಿಯಾಗಿ 10 ಗಂಟೆಗೆ ಕರೆಂಟ್ ಹೋಯ್ತು ಅಷ್ಟೇ ತಾನೆ. ಇಲ್ಲಿ ಪ್ರತಿ ರಾತ್ರಿ 10 ಗಂಟೆಗೆ ಕರೆಂಟ್ ಹೋಗುತ್ತೆ, ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹಾಗೆ. ನೋಡಿದ್ಯಾ, 10 ಗಂಟೆ ಹೊಡಿತಾ ಇದೆ, ಇನ್ನೂ ಕರೆಂಟ್ ಹಾಗೆ ಇದೆ. ಇಷ್ಟಕ್ಕೆಲ್ಲ ನೀ ಹೆದರ್ಕೊಂಡೆ. ನಿನಗೆಲ್ಲ ತಮಾಷೆನೆ, ನನಗೆಲ್ಲಿ ಪ್ರಾಣ್ಸ್ ಅಂತ. ಯಾರಲ್ಲಿ ಯಾರಪ್ಪ ಅದು? ಆ ಕ್ಯಾಂಡಿಡ್ ಸ್ವಲ್ಪ ಬಿಲ್ತಾಂಬ. ಯೋ ಕ್ರೇಸಿ, ನಮ್ ರಾಮು ಅಲ್ವಾ? ನನಗೆ ವಿಷಯ ಎಲ್ಲ ಗೊತ್ತಾಗಿದೆ. ನಿನಗೆಲ್ಲೋ ಭ್ರಮೆ ಇರಬೇಕು, ಯಾಕೆ ಅಂದ್ರೆ ನಿಮ್ ಡ್ಯಾಡಿನ ನಾನೇ ಊರಿಗೆ ಬಿಟ್ಟು ಬಂದೆ. ಕಮ್ ಆನ್ ರಿಲ್ಯಾಕ್ಸ್, ನಾಳೆ ಬೆಳಿಗ್ಗೆ ಬಂದು ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಬಾಯ್. ಸ್ವಭಾವ ಮಿಡಿಸಿದೆ ನೀನು ಪ್ರೀತಿಯಲಿ ಆಹ, ಹಸಿರಲು ನೀನೇ ಉಸಿರಲು ನೀನೇ ನೆಲೆಸಿಹೆ ನೀನೇ ಜೀವದಲ್ಲಿ ಆಹ. ಮನದಲ್ಲಿ ಏನು ಹೊಸ ಹೊಸ ಭಾವ ಮಿಡಿಸಿದೆ ನೀನು ಪ್ರೀತಿಯಲಿ ಆಹ, ಹಸಿರಲು ನೀನೇ ಉಸಿರಲು ನೀನೇ ನೆಲೆಸಿಹೆ ನೀನೇ ಜೀವದಲ್ಲಿ.
ಸರ್ ಮೇಲೆ ಯಾರು ಇಲ್ಲ ಸರ್. ಅರೆ ನೀನಲ್ಲಿಂದ ಬಂದೆ? ಇಲ್ಲ ಒಳಗಡೆ ಇದ್ದೆ ಸರ್. ಒಳ್ಳೆ ಹುಡುಗ ನೀನು. ನೀವು ಒಳಗಡೆ ಕೂತ್ಕೊಂಡು ಕನಸು ಕಾಣ್ತಾ ಇದ್ರೆ ನನ್ನಂತವ್ನು ಯಾರಾದ್ರೂ ಬಂದು ಏನಾದ್ರೂ ಕದ್ಕೊಂಡು ಹೋದ್ರೆ ಕದಿಯಕ್ ನೀವು ಇಲ್ಲಿ ತನಕ ಬರ್ಬೇಕಾ ಸರ್? ಎಲ್ಲಿದ್ರು ಕದ್ದೆ ಕದೀತೀರಾ ಅಂದ್ರೆ? ಅಂದ್ರೆ ಅಭಿಮಾನಿಗಳು ಫುದ್ಯ ನೀವ್ ಎಲ್ಲಿದ್ರು ಕದ್ದೆ ಕದೀತೀರಾ ಅಂದೆ. ಚೆನ್ನಾಗಿ ಮಾತಾಡ್ತೀಯ ಕಣ. ಒಂದ್ ಗ್ಲಾಸ್ ನೀರು ಕೊಡ್ತೀಯಾ? ನೀರೇನ್ ಸರ್, ಒಂದ್ ನಿಮಿಷ ಕೂತ್ಕೊಳ್ಳಿ, ಒಳ್ಳೆ ಬಿಸಿ ಸ್ಪೆಷಲ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪ್ರಪಂಚ ಎಲ್ಲ ಚೆನ್ನಾಗಿದ್ರೆ ಜೊತೆಗಿರ್ತಾರೆ, ಹೀಗೇನಾದ್ರೂ ಆದ್ರೆ ಬಿಟ್ಟು ಹೊರಟೋಗ್ತಾರೆ. ಏನಪ್ಪ ವಿಶ್ವಾಸ್, ನಿನ್ನ ಹಕ್ಕಿ ಹಾರೋಯ್ತಲ್ಲ, ಈಗೇನ್ ಮಾಡ್ತೀಯ? ಪರವಾಗಿಲ್ಲ ಬಿಡಿ ಸರ್, ದೂರ ಏನೂ ಹೋಗಿಲ್ವಲ್ಲ, ಮನೆಗೆ ತಾನೆ ಹೋದ್ಲು. ಅದು ಸರಿ. ಇನ್ನು ಯಾವುದಕ್ಕೂ ಎಲ್ಲ ವಿಷಯದಲ್ಲೂ ಹುಷಾರಾಗಿರ್ಬೇಕು. ಯು ವಾಂಟ್ ಎನಿ ಹೆಲ್ಪ್? ಥ್ಯಾಂಕ್ ಯು ಸರ್, ನಾನೇ ರಿಪೇರಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸ್ಪೆಷಲ್ ಕಾಫಿ. ನಮ್ ಗುರು ಎಲ್ಲೋದ್ರು? ವಿಷ್ಣು ಸಾರ್, ವಿಷ್ಣು ಸಾರ್. ಯಾಕ್ ರಾಮು ಹಂಕೋಗ್ತಿದ್ಯಾ? ವಿಷ್ಣು ಸಾರು ಮಾಯಾ ಹೋದ್ರ? ಮಾಯಾ? ಏ ಕನಸ್ ಕಾಣ್ತಿದ್ಯೇನ? ಇಲ್ಲ ವನಿತಾ. ಹಾಗಾದ್ರೆ ನಿನ್ ತಲೆ ರಿಪೇರಿ ಆಗ್ಬೇಕು. ಏ ನಿನ್ ತಲೆ ಸರಿಪಡಿಸ್ಕೋ. ನಾನಂತೂ ಕನಸ್ ಕಾಣ್ತಿಲ್ಲ. ಹಾಗಾದ್ರೆ ವಿಷ್ಣು ಮಾತಾಡಿಸಿದ್ದು, ಕಾಫಿ ಮಾಡಿದ್ದು? ಈ ಕಾಫಿ ಅಂತೂ ನಿಜ. ಹಲೋ ರಜನಿ, ಯಾಕೆ? ಅರೆ ಮಗಳು ಬಂದ ಸಂತೋಷದಲ್ಲಿ ನೀ ಅಪ್ಸೆಟ್? ಅರೆ ಹೌದು, ನೀನೇ ವನಿತಾನ ಕಾರಲ್ಲಿ ಕೂರ್ಸ್ಕೊಂಡು ಹೋಗಿದ್ದೀನಿ ನಾನು ನೋಡಿದೆ. ವಿಶ್ವಾಸ್ ಪಾಪ ಎಷ್ಟೋ ದಿನ ಆದ್ಮೇಲೆ ಊರಿಗೆ ಬಂದ್ಯಾಳೆ, ಊರು ಸುತ್ತಕ್ಕೆ ಹೋಗಿದ್ನೋ ಏನೋ. ಓಕೆ, ನೀನು ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಯಾರಿಗೇ ಆಗಲಿ ಕಷ್ಟ ಆಗುತ್ತೆ. ಹ್ಞೂ ಹ್ಞೂ. ವಾಟ್, ಊಟ ಮಾಡ್ತೀರಾ? ಮಲಗಿದ್ದಾಳ? ಎಸ್. ಓಕೆ, ಐ ವಿಲ್ ಟ್ರೈ. ಆಯಿತು ಬಂದ್ಬಿಟ್ಟೆ. ಒಳ್ಳೆ ರಜನಿ. Commissioned and Steffi Graf to take on Monica Seles in the women's singles final of the French Open. That's all in this newscast. Good night. ಮಲ್ಕೊಂಡ್ರೆ ರಾತ್ರಿ ಒಂದು ಹೊತ್ತಿನಲ್ಲಿ ಎಚ್ಚರವಾಗುತ್ತೆ. ಹೇಳಮ್ಮ. ಅಯ್ಯೋ ಇವಳು ಮಲ್ಕೊಂಡೇ ಬಿಟ್ಟಿದ್ದಾಳೆ. ಒಳ್ಳೆ ಹುಡುಗಿ, ವಿಶ್ವಾಸ್ ಬರ್ಲಿಲ್ಲ ಅಂತ ಊಟ ಮಾಡಿದೆ ಮಲಗಿದ್ರೆ ಹೇಗೆ? ವನಿತಾ, ವನಿತಾ,
ಏ ವನಿತಾ, ವನಿತಾ. ಗುಡ್ ಮಾರ್ನಿಂಗ್. ವಿಶ್ವಾಸ್ ಹೇಳಿ ಕಳಿಸಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ಓಕೆ. ಹಲೋ, ಏನ್ ತಾಯಿ ಮಗಳಿಬ್ರು ಮೌನವ್ರತ ಆಚರಿಸ್ತಾ ಇದ್ದೀರಾ? ನನಗಂತೂ ಸುಮ್ಮನೆ ಕೂತ್ಕೊಳಕ್ ಆಗಲ್ಲಪ್ಪ. ಏನಾದ್ರೂ ಮಾತಾಡು ವನಿತಾ. ಎಲ್ಲ ನಿನ್ನಿಂದಾನೆ. ವನಿತಾ ನನ್ನ ಹತ್ರ ಮಾತು ಬಿಟ್ಟಿದ್ದಾಳೆ. ಹೌದಾ? ಹಾಗಾದ್ರೆ ವನಿತಾನ್ ಫೇಸ್ ಮಾಡಕ್ ನನಗೆ ಶಕ್ತಿ ಬೇಕು. ತುಂಬಾ ಹೊಟ್ಟೆ ಹಸಿತಾ ಇದೆ, ಶುರು ಮಾಡೋಣವಾ? ಹ್ಯಾಬಿಟ್. ಹಲೋ, ಯಜಮಾನ್ರಾ, ಚೆನ್ನಾಗಿದ್ದೀನಿ. ನೀವ್ ಯಾವಾಗ ಬರ್ತಿದ್ದೀರಾ? ಆ ವನಿತಾ ಬಂದಿದ್ದಾಳೆ. ಅವ್ಳಿಗೆ ಯಾವಾಗ್ಲೂ ನಿಮ್ದೇ ಯೋಚನೆ. ಇಲ್ಲೇ ಇದ್ದಾರೆ, ತಿಂಡಿ ತಿಂತಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಕೊಡ್ತೀನಿ ಕೊಡ್ತೀನಿ ವನಿತಂಗೆ. ಹಲೋ ಡ್ಯಾಡಿ, ಹೇಗಿದ್ದೀಯಾ? ನಾ ಚೆನ್ನಾಗಿದ್ದೀನಿ. ಯಾವಾಗ ಬರ್ತೀಯಾ? ಇನ್ನೂ ಮೂರ್ ದಿನನ? ಬೇಗ ಬಾ ಡ್ಯಾಡಿ, ಐ ವಾಂಟ್ ಟು ಸಿ ಯು ಬ್ಯಾಡ್ಲಿ. ಹಲೋ ಹಲೋ ಡ್ಯಾಡಿ, ಹಲೋ 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 ಡ್ಯಾಡಿ, ಹಲೋ ಹಲೋ. ಐ ಆಮ್ ಸಾರಿ ಮಮ್ಮಿ. ಇಟ್ಸ್ ಆಲ್ ರೈಟ್ ಬೇಬಿ. Thank you.
ಅಷ್ಟೊಂದು ಭಕ್ತಿಯಿಂದ ದೇವರನ್ನ ಏನ್ ಬೇಡ್ಕೊಂಡೆ? ಮೊದಲು ನೀನೇನ್ ಬೇಡ್ಕೊಂಡೆ ಹೇಳು. ನಂದು ಸೀಕ್ರೆಟ್. ನೀನೇನ್ ಬೇಡ್ಕೊಂಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆನೆ ಕೇಳ್ಕೊಂಡಿರ್ತೀಯ. ಹಾಗೆ ತಿಳ್ಕೊ, ನೀನೇನ್ ಬೇಡ್ಕೊಂಡೆ? ಇನ್ನೇನ್ ಬೇಡ್ಕೊಳ್ತೀನಿ, ಯಜಮಾನ್ರು ನೀನು ಮಮ್ಮಿ ಎಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ. ಆಮೇಲೆ ನಿಮ್ಮನ್ ಬಿಟ್ರೆ ನನಗಿನ್ ಯಾರಿದ್ದಾರೆ ಹೇಳು. ಇಷ್ಟೇನಾ, ಇಲ್ಲ ಇನ್ನೂ ಏನಾದ್ರೂ ಇದೆಯಾ? ವನಿತಾ, ನಿಮ್ ಋಣ ಈ ಜನ್ಮದಲ್ಲಿ ನಾನು ತೀರ್ಸಕ್ಕಾಗತ್ತಾ? ಅದನ್ನ ನಾನ್ ಡಿಸೈಡ್ ಮಾಡಿ ನಾಳೆ ಹೇಳ್ತೀನಿ, ಈಗ ಮುಂದೆ ಹೋಗೋಣ. ಅರೆ ನಿನ್ ಚಪ್ಪಲಿ, ಈಗ ತಗೊಂಬರ್ತೀನಿ. ಹಾಯ್. ಹಲೋ. ಹಲೋ. ವಾಟ್ ವನಿತಾ, ಈ ಹೀರೋನ ಬಿಟ್ಟು ಬೇರೆ ಹೀರೋ ಜೊತೆ ಬಂದಿರೋ ಹಾಗಿದೆಯಲ್ಲ. ನಿನಗೇನಪ್ಪ, ಬೇಕಾದಷ್ಟು ಜನ ಹೀರೋಯಿನ್ ಸಿಗ್ತಾರೆ, ಅದಕ್ಕೆ ನಾನು ಈ ಹೀರೋಯಿನ್ ಬಂದಿದ್ದೀನಿ. ಓಕೆ, ನಾನಂತೂ ನಿಮ್ಮಿಬ್ಬರ ಮಧ್ಯೆ ವಿಲನ್ ಆಗೋದಿಲ್ಲಪ್ಪ. ಬಟ್ ಬಿ ಕೇರ್ಫುಲ್. ಆಲ್ ರೈಟ್, ಬಾಯ್. ಈ ಗಾಡಿ ಯಾವತ್ತೂ ಹೀಗೆ ಕೈ ಕೊಟ್ಟಿಲ್ಲವಂತ. ಐದೇ ನಿಮಿಷ, ಈ ಸಲ ಖಂಡಿತ ರಿಪೇರಿ ಮಾಡ್ತೀನಿ. ಓಕೆ, ಎಲ್ಲಿಗೋಗಿರ್ಬೋದು? ಡೋಂಟ್ ವರಿ, ಮನೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ವಿಷ್ಣು, ಪೊಲೀಸ್ ಕೇಳೋದು ಬೇಡ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್.
ಮಾಡಬೇಕು ತೋರಿಸ್ತಾ ಇಲ್ಲ. ರಿಲ್ಯಾಕ್ಸ್ ರಜನಿ, ರಿಲ್ಯಾಕ್ಸ್. ಓಕೆ, ಯಾರು? ಪೊಲೀಸಾ? ಹಲೋ, ಹಲೋ, ನಾನು ರಜನಿ. ಎಲ್ಲಿಗೆ? ಐ ಆಮ್ ಕಮಿಂಗ್. ಸ್ವಲ್ಪ ಹುಷಾರಾಗ್ತೀನಿ. ಅಲ್ಲಿ ಬಿದ್ದಿರೋ ವೆಹಿಕಲ್ ಪಾರ್ಟ್ಸು ನಿಮ್ದೇ ತಾನೆ? ಸರಿಯಾಗಿ ನೋಡಿ ಹೇಳಿ. ನನ್ನ ಮಗಳಲ್ಲಿ ಇನ್ಸ್ಪೆಕ್ಟರ್, ಈ ವೆಹಿಕಲ್ ಜೊತೆ ನಿಮ್ಮ ಮಗಳು ಉರುಳಿರ್ಬೋದು ಅನ್ನೋ ಶಂಕೆಯಿಂದ ಎಲ್ಲ ಕಡೆ ಈ ತೀರದಲ್ಲಿ ಹುಡುಕ್ಸಿದೀವಿ, ಬಟ್ ಬಾಡಿ ಇನ್ನೂ ಸಿಕ್ಕಿಲ್ಲ. ಸಾಗರ ಯಾರನ್ನೇ ಆದರೂ ತನ್ನೊಳಗೆ ಇಟ್ಕೊಳಕ್ಕೆ ಇಷ್ಟಪಡಲ್ಲ ಇನ್ಸ್ಪೆಕ್ಟರ್. ಕಡೆ ತಳ್ಳಿಬಿಡುತ್ತಲ್ವಾ? ಐ ನೋ ವಿಶ್ವಾಸ್. ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರಾ ನೀವು? ನನ್ನ ಮಗಳು, ಮಗಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದಾರೆ ಅಂತ ಕಾಣುತ್ತೆ. ಬನ್ನಿ, ನಮ್ಮ ಕೈಲಾದ ನಾವು ಮಾಡ್ತೀವಿ. ನಾನು ಸಾಕಷ್ಟು ಒಳ್ಳೊಳ್ಳೆ ನಟಿಯರನ್ನು ನೋಡಿದ್ದೇನೆ, ಆದರೆ ಇವತ್ತು ನೀನು ಅವರನ್ನೆಲ್ಲ ಮೀರಿಸ್ಬಿಟ್ಟೆ. ಅಂದ್ರೆ? ಸಾಕು ರಜನಿ, ಸಾಕು. ನಿನ್ನ ಅಭಿನಯ ನೋಡಿ ಮೋಸ ಹೋಗಕ್ಕೆ ಇಲ್ಲಿ ಯಾರು ಇಲ್ಲ. ವಿಶ್ವಾಸ್, ಏನಾಗಿದೆ ನಿನಗೆ? ಎಲ್ಲ ನುಗ್ಗಿ ನೀರು ಕುಡಿದು ಏನೋ ಗೊತ್ತಿಲ್ಲದ ಹಾಗೆ ಇನ್ನೊಂದು ನಾಟಕ ಮಾಡ್ತೀಯಾ? ಯಾಕೆ ಹೀಗೆ ಮಾಡಿದೆ ರಜನಿ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ. ಏನಾಗಿದೆ ನಿನಗೆ? ಇನ್ನೇನಾಗ್ಬೇಕು ಹೇಳು. ನನ್ನ ಬಳಿತು, ಯು ಆರ್ ಅ ಬ್ಲಡಿ ಚೀಟ್. ನೀನ್ ತುಂಬಾ ಅಪ್ಸೆಟ್ ಆಗಿದ್ಯಾ? ಕೂಲ್ ಡೌನ್, ಬಾ, ನಾನ್ ಡ್ರೈವ್ ಮಾಡ್ತೀನಿ. ನೀನು ಒಂದು ಹೆಣ್ಣ, ಯು ನಿನ್ ತಲೆ ಪೂರಾ ಕೆಡಕ್ ಮುಂಚೆ ಐ ಥಿಂಕ್ ಯು ಬೆಟರ್ ಕನ್ಸಲ್ಟ್ ಎ ಡಾಕ್ಟರ್. ಕಮ್, ಐ ಟೇಕ್ ಯು. ತಲೆ ಕೆಟ್ಟರೋದು ನಿನಗೆ. ಐ ಹೇಟ್ ಯು. ಬಾಯಿಗೆ ಬಂದಾಗ ಮಾತಾಡ್ಬೇಡ,
I do not like this. You are a cunning rascal. Hell! Hell with you! You are a dirty beast! You need some fresh air. Hey! Narkonba, come on! Get close, you beast! Go! Go! No! No! Get up! Yeah.
ಎಲ್ಲ ಹೋದ್ರು ಇವರೆಲ್ಲ. ಮೈ ಗಾಡ್, ಏನಾಯ್ತು? ವಾಟ್ ಹ್ಯಾಪನ್? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ಹೆದರಿಕೆ ಇಲ್ಲ. ಓ ನೋ, ಕಮಾನ್, ನಿನ್ ಮುಖ ಸುಳ್ಳು ಹೇಳ್ತಾ ಅಲ್ವಲ್ಲ? ಓ, ನಿನ್ನ ಪರ್ಮಿಷನ್ ಇಂದ ಸ್ವಿಮ್ ಮಾಡೋದಕ್ಕೆ ಅಪ್ಸೆಟ್ ಆಗಿದ್ಯಾ? ಸ್ವಿಮ್ಮಿಂಗ್? ನಾನು ಕಮಾನ್ ಚೇರ ಬಾಳುಗಾಳಿ ಗೋಪುರ ಸ್ನೇಹದಿಂದ ನೋಡದೆ
ಆಲ್ಸೋ ಹ್ಯಾಪಿ ರಜನಿ. ನಾಳೆ ನಾನು ಊರು ಹೋಗ್ತಾ ಇದ್ದೀನಿ. ಇವತ್ ಸಾಯಂಕಾಲ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಬರ್ತಿದ್ದಾರೆ, ನೀನು ಬರಬೇಕು. ಓಕೆ ಓಕೆ, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಬರ್ತೀನಿ. ಬಾಯ್ ಬಾಯ್. ನಿಮಗೆ ಫೋನ್ ಬಂದಿದೆ. ಯಾಕೆ ಬಂದೆ ರಜನಿ ಕಾರು? ನನ್ನನ್ನು ಯಾಕೆ ಕುಡ್ಕೊಂಬಂದ ರಜನಿ?
ಬನ್ನಿ ಒಳಕ್ಕೆ. ನಮ್ಮ ಅಮ್ಮವ್ರ ಎಲ್ಲಿ ಸರ್? ಅಮ್ಮ ಅವರ ನಿಮ್ದೆಲ್ಲಾದ್ರಲ್ಲೂ ತಮಾಷೆನೆ. ತಮಾಷೆ ಇಲ್ಲ ಜಾನಕಿ, ನಿಮ್ಮ ಅಮ್ಮವ್ರನ್ನ ಹುಡ್ಕೊಂಡು ನಾನು ಬಂದೆ. ನಮ್ಮ ಮನೆಗೆ ಬರ್ತೀನಿ ಅಂದಳು, ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಒಂದೊಂದ್ಸರಿ ಲೇಟಾಗಿ ಬರೋರು, ಆದ್ರೆ ಯಾವತ್ತೂ ಇಷ್ಟೊತ್ತಾಗಿರ್ಲಿಲ್ಲ. ಎಲ್ಲಿ ಹೋಗಿರ್ಬೋದು ಗೊತ್ತಾ? ನಂಗೆ ಗೊತ್ತಿಲ್ಲ. ಸರಿ ಬಿಡು, ನಾನು ನೋಡ್ತೀನಿ. ವಿಶ್ವಾಸ್ ಜೊತೆ ಏನಾದ್ರು ಹೋದ್ಲಾ? ನಂಗೆ ಗೊತ್ತಿಲ್ಲ ಸರ್. ಓಕೆ, ನೀನ್ ಬಾಗ್ಲಾಕು, ಹುಷಾರ್. ಸರಿ ಸರ್. ವಿಶ್ವಾಸ್ ಬನ್ನಿ ಸರ್. ಇದೇನ್ ಸರ್ ನೀವು ಇಷ್ಟೊತ್ತಿನಲ್ಲಿ? ಬರ್ಲೇಬೇಕಾಯ್ತು. ಇಷ್ಟೊತ್ತಾದ್ರೂ ರಜನಿ ಮನೆಗೆ ಬಂದಿಲ್ಲ, ಅದಕ್ಕೋಸ್ಕರ ಬಂದೆ. ನೀನಲ್ಲಾದ್ರೂ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಯಾ ಸರ್? ಇಲ್ಲ ಸರ್. ಐ ಸಿ. ಎಲ್ಲಿ ಹೋಗಿರ್ಬೋದು, ನಿಂಗೇನಾದ್ರೂ ಗೊತ್ತಾ? ಇಲ್ಲ ಸರ್, ಅವರೇ ವನಿತಾ ಬೀಚ್ ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ರು. ಬರೋವಾಗ ಅವರೇ ನನ್ನ ಮನೆಗೆ ಡ್ರಾಪ್ ಮಾಡಿದ್ರು. ಹೋಗಿದ್ರೆ ಮದನ್ ಅವ್ರ ಮನೆಗೆ ಹೋಗಿರ್ಬೇಕು. ಮದನ್ ಮನೆ ಅಲ್ಲೇ ಹೋಗಿರ್ಬೋದು ಅಂತೀಯಾ? ಹಾ, ಕಮ್ ನಡೀರಿ ಸರ್. ಹಾ, ಇಲ್ಲೇ ಇಲ್ಲೇ ನಿಲ್ಸಿ ಸರ್. ವಿಶ್ವಾಸ್ ಇಲ್ಲಿ ಯಾಕೆ ನಿಲ್ಲಿಸ್ದೆ? ಮದನ್ ಮನೆ ಇಲ್ಲೇ, ನೀವಿಲ್ಲರಿ, ನಾನು ನೋಡ್ಕೊಂಡು ಬರ್ತೀನಿ. ಮನೆ ಬೀಗ ಹಾಕಿದೆ ಸರ್. ನಡಿ. ಏನಾಯ್ತು ಸರ್? ಇನ್ನೇನಾಗುತ್ತೆ, ರಾತ್ರಿಯೆಲ್ಲ ಸುತ್ತಾಡಿ ಸುತ್ತಾಡಿ ಪೆಟ್ರೋಲ್ ಮುಗಿದೋಯ್ತು. ಊರಿಂದ ತುಂಬಾ ದೂರ ಇದ್ದೀವಿ, ಮೈನ್ ರೋಡ್ಗೂ ಸಾಕಷ್ಟು ದೂರ ಆಗುತ್ತೆ. ಈಗ ಏನ್ ಮಾಡೋದು ಸರ್? ಇನ್ನೇನ್ ಮಾಡೋದು, ಬೆಳಗಾಗೋ ತನಕ ಕಾಯ್ಬೇಕಷ್ಟೇ.
ವಿಶ್ವಾಸ್, ವಿಶ್ವಾಸ್ ತೆಲೋಗಿದೆ. ಸರ್, ನಿಮ್ಗೋಸ್ಕರ ನನ್ನ ಫ್ರೆಂಡ್ ಮೋಟರ್ ಸೈಕಲ್ ತಂದಿದ್ದೇನೆ, ಬನ್ನಿ ಸರ್, ಹೋಗೋಣ. ಸರ್ ಏನಾಯ್ತು ಅಲ್ಲಿ ನೋಡು, ಅಲ್ಲಿ ಯಾರೋ ಬಿದ್ದಿರೋ ಆಗಿದೆ. ಹೋಗಿ ನೋಡೋಣ, ಬನ್ನಿ. ರಜನಿ, 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 ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ದು ಅದೇ ಆಗೋಯ್ತು. ನೋ ನೋ ವಿಶ್ವಾಸ್, ನಾನು ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬರ್ತೀನಿ. ಇನ್ನೊಂದು ಸಾರಿ ನನ್ನ ಮರಣ ಮಾಡೋಕೆ ಮತ್ತೊಂದು ನಾಟಕ ಶುರು ಮಾಡಬೇಡ ವಿಶ್ವ. ವಿಶ್ವ, ನನ್ನ ಡ್ಯಾಡಿ ನಿನಗೆಷ್ಟು ಒಳ್ಳೆ ಹೆಸರು ಕೊಟ್ಟು ಮನೆ ಮಗನ ಹಾಗೆ ನೋಡ್ಕೊಂಡ್ರು, ಆದ್ರೆ ನೀನು ವಿಶ್ವಾಸಘಾತಕನಾಗಿ ಅವರನ್ನ ಕೊಂದ.
ಇಲ್ಲ ವನಿತಾ, ನೀನು ಹಾಗೆ ಹೇಳ್ಬೇಡ. ಅದೊಂದು ಅಪರಾಧ ಮಾತ್ರ ನನ್ನ ಮೇಲೆ ಹೊರಿಸ್ಬೇಡ. ಅನ್ನ ಕೊಟ್ಟಣಿನೇ ಸಾಯಿಸ್ಬಿಡೋಷ್ಟು ನಾನು ಕೆಟ್ಟಕ ಅಲ್ಲ. ಪ್ಲೀಸ್ ಬಿಲೀವ್ ಮೀ, ನನ್ನ ನಂಬು. ಪ್ರೀತಿ ಪ್ರೇಮ ಅಂತ ನಿನ್ನ ನಂಬಿದಕ್ಕೆ ನನಗೆ ಸರಿಯಾದ ಪಾಠ ಕಲಿಸ್ದೆ. ಒಂದು ಸಾರಿ ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ, ಈಗ ಮತ್ತೆ ನನ್ನ ನಂಬು ಅಂತೀಯ? ಹೌದು ವನಿತಾ, ನಾನು ನಾಟಕ ಆಗ್ಬಿಟ್ಟೆ. ನಾನು ಬದುಕೋಕೆ ನಿನಗೆಲ್ಲ ಪ್ರೀತಿ ಪ್ರೇಮನ ಮರೆತುಬಿಟ್ಟೆ. ನನಗೆ ನನ್ನ ಬಗ್ಗೆನೇ ಅಸಖ್ಯ ಆಗ್ತಾ ಇದೆ. ಆದರೆ ಇಲ್ಲಿವರೆಗೆ ಆಗಿರುವ ಪ್ರತಿಯೊಂದು ಅನಾಹುತಕ್ಕೂ ಅಲ್ಲಿ ಮಲಗಿರೋ ನಿನ್ನ ಮಮ್ಮಿನೇ ಕಾರಣ ಅಂದ್ರೆ ನೀನು ನಂಬ್ತೀಯ? ನೀನೇ ಅಲ್ಲ, ಯಾರೂ ನಂಬಲ್ಲ. ಯಾಕೆಂದ್ರೆ ರಜನಿಯ ನಿಜವಾದ ಇನ್ನೊಂದು ಮುಖ ನಿಮಗೆ ಯಾರಿಗೂ ಪರಿಚಯನೇ ಇಲ್ಲ. ಅಲ್ಲಿ ಸತ್ ಬಿದ್ದರೂ ನಿನ್ನ ಮಮ್ಮಿ ಬಗ್ಗೆ ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿಲ್ಲ. ನನಗೆ ಯಾರು ಅನುಕಂಪನೂ ಬೇಡ. ಆದರೆ ನನಗಾಗ್ತಿರೋ ಸಂತಾನ ಹೊಟ್ಟೆಯೊಳಗೆ ಇಟ್ಕೊಳ್ಳೋಕ್ಕಾಗದೆ ಎಲ್ಲ ಹೇಳ್ಬಿಡ್ತೀನಿ. ಹೃದಯನ ಹಗರ ಮಾಡ್ಕೊಳ್ತೀನಿ ವನಿತಾ. ಹೇಳಿ ವಿಶ್ವಾಸ್, ಎಲ್ಲ ಹೇಳ್ಬಿಡು. ಇದ್ದಕ್ಕಿದ್ದಾಗೆ ನಿನ್ನ ಹೃದಯ ಯಾಕೆ ಕಲ್ಲಾಯ್ತು? ಒಂದಿನ ಮಧ್ಯಾಹ್ನ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಬಂದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ರಜನಿ, ತಮಾಷೆ ಮಾಡ್ಬೇಡ. ತಮಾಷೆ? ಫೋಟೋ ಸುಳ್ಳು ಹೇಳಲ್ವಲ್ಲ? ಅಂದ್ರೆ ನೀ ಹೇಳ್ತಿರೋದು ನಾನೇ ಕಾರಣ ಅಂತಾನ? ಆಗಿದ್ದು ಆಗೋಯ್ತು ವಿಶ್ವಾಸ್, ಕೂಲ್ ಡೌನ್. ನಾನಿದ್ದೀನಿ. ರಾಮು, ವಿಶ್ವಾಸ್ಗೊಂದು ಬಿಸಿ ಬಿಸಿ ಕಾಫಿ ತಗೊಂಬ. ಹಲೋ ರಜನಿ ಮೇಡಮ್, ಇದಾರಾ? ಇದೇನು ವಿಶ್ವಾಸ್, ಏನು ಶಿಕ್ಷೆ ಅನುಭವಿಸ್ತಿರೋ ಆಗಿದೆ? ನಿಮಗೆ ಪನಿಷ್ಮೆಂಟ್ ಬಿಟ್ರೆ ಇನ್ನೇನು ಹೊಳಿಯಲ್ವಾ? ಏನಿಷ್ಟು ದೂರ? ಇಲ್ಲೇ ಒಂದು ಕೇಸ್ ಇತ್ತು, ಹಾಗೆ ನಿಮ್ಮನೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಅರೆ, ನೀನಿನ್ನೂ ಇಲ್ಲೇ ಇದೆಯಾ ವಿಶ್ವಾಸ್? ನೀನು ಹೀಗೆ ಚಳಿಗೆ ನಡುತ್ತಾ ಇದ್ರೆ ನನಗ್ ಜ್ವರ ಬಂದ್ಬಿಡುತ್ತೆ ಅಷ್ಟೇ. ಗುಡ್ ಜೋಕ್, ಗುಡ್ ಜೋಕ್. ರಜನಿ, ರಜನಿ, ರಜನಿ ಸರ್, ಅಲ್ಲಿ ಅದು ರಜನಿ, ಅಲ್ಲಿ ರಜನಿ, ನಾನು ನೋಡ್ರೆ ರಜನಿ, ಅಲ್ಲ ಅದಿಲ್ಲ ಸರ್. ಸರ್ ನಾನು ಅಲ್ಲಿ. ಯಾಕೆ ವಿಶ್ವಾಸ್, ಏನಾಯ್ತು, ಯಾಕೆ ಇಷ್ಟು ಗಾಬರಿ? ಏನ್ ವಿಶ್ವಾಸ್, ನಿನ್ ಬಟ್ಟೆ ಕಾಣಿಸ್ತಿಲ್ವಾ? ಒಳ್ಳೆ ಹುಡುಗ, ಅದಕ್ಕೆ ಇಷ್ಟೊಂದು ಗಾಬರಿನ? ಒಳಗ್ ಹೋಗಿ ರಾಮೂನ್ ಕೇಳು. ಹೋಗು ವಿಶ್ವಾಸ್. ನಿಮ್ ಮನೆ ಕಾಫಿ ಅದ್ಭುತವಾಗಿರುತ್ತಪ್ಪ. ಇವತ್ ಯಾಕೋ ವಿಶ್ವಾಸ್ ಮೂಡ್ನಲ್ಲಿಲ್ಲ. ನಾನೇನ್ ಬರ್ತೀನಿ? ನಾನ್ ಡ್ರಾಪ್ ಮಾಡಿಸ್ತೀನಿ. ತಾಳಿ ಇನ್ಸ್ಪೆಕ್ಟರ್. ವಿಶ್ವಾಸ್! ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀನ್ ಯಾಕೋ ಬಂದೆ ಇಲ್ಲಿಗೆ? ಫೋನ್ ಬಂದಿತ್ತು ಸರ್, ಇದ್ದಕ್ಕಿದ್ದಕ್ಕೆ ಕಟ್ ಆಗೋಯ್ತು. ವಿಶ್ವಾಸ್ ದನಿ ಇದ್ದಂಗಿತ್ತು ಸರ್. ಟೆಲಿಫೋನ್ ಯಾರು ಮಾಡ್ಲೇ ಇಲ್ವಲ್ಲ? ಯಾರು ಮಾಡಿದ್ರೋ ಏನೋ, ಕೋತಿ ಬಂದ್ಬಿಟ್ಟ. ಜೀಪ್ ತಂದೀನ? ಇಲ್ಲ ಸರ್, ಸೈಕಲ್ ಮೇಲೆ ಬಂದಿದ್ದೀನಿ ಸರ್. ಸೈಕಲ್ ಮೇಲೆ ಬಂದ್ಯಾ? ನೀನ್ ಸೈಕಲ್ ಮೇಲೆ ವಾಪಸ್ ಹೋಗು, ನಾನು ಜೀಪ್ ಮೇಲೆ ಬಂದ್ಬಿಟ್ನಿ. ಆಗ್ಲಿ ಸರ್, ಬರ್ತೀನಿ ಮೇಡಮ್, ಬರ್ತೀನಿ ಸರ್. ವಿಶ್ವಾಸ್ ಬೇಗ ಬಾರಪ್ಪ, ಹೊತ್ತಾಯ್ತು.
ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ವಿಶ್ವಾಸ್ ಸ್ವಲ್ಪ ಜೀಪ್ ನಿಲ್ಸು. ನಿಲ್ಸಯ್ಯ ನೀನು. ಯಾಕಯ್ಯ ವಿಶ್ವಾಸ್ ಮಂಕಾಗಿದ್ಯಾ? ನಾನು ನೋಡ್ತಾನೆ ಇದ್ದೀನಿ, ನೀನು ಈ ಲೋಕದಲ್ಲೇ ಇದ್ದಾಗಿಲ್ಲ, ಏನು ಯೋಚನೆ ಮಾಡ್ತಿದ್ಯಾ ಹೇಳಯ್ಯ. ಪರವಾಗಿಲ್ಲ, ಏನೂ ಇಲ್ಲ ಸರ್. ಏ ನೀನು ಹೀಗೆ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ಅದು ಈ ಕಾಕಿ ಬಟ್ಟೆಯವ್ರ ಹತ್ರನೇ ರೈಲು ಬಿಡ್ತೀಯಲ್ಲ ಸರ್. ಖಂಡಿತ ಇಲ್ಲ ಸರ್. ನನ್ನ ಅನುಭವದಲ್ಲಿ ಇದುವರೆಗೂ ಯಾರು ಇದ್ದದ್ದನ್ನ ಇದ್ದಾಗೆ ಒಪ್ಕೊಳ್ಳೋದೇ ಇಲ್ಲ. ದುಡ್ಡಿರೋನ್ ಕೇಳು, ನಾನ್ ತೀರಾ ಬಡವ ಅಂತಾನೆ. ಕೊಲೆಗಾರನ್ ಕೇಳು, ನನಗೂ ಈ ಕೊಲೆಗೂ ಸಂಬಂಧನೇ ಇಲ್ಲ ಅಂತ ಬಾಯ್ ಬಾಯ್ ಬಡ್ಕೋತಾನೆ. ಸರ್ ಕೊಲೆ ಸುಮ್ ಸುಮ್ನೆ ಯಾಕೆ ಹೆದರ್ತೀಯ? ನಾನೇನೋ ಪೊಲೀಸ್ನವನೇ ಇರಬಹುದು, ಆದ್ರೆ ಹುಲಿನೂ ಅಲ್ಲ ಸಿಂಹನೂ ಅಲ್ಲ. ಅದಕ್ಕೆ ಈ ಪೊಲೀಸ್ ಡ್ರೆಸ್ ಕಂಡ್ರೇನೆ ಬೇಸರ. ಅರೆ ಯಾಕೆ ಬೇಸರ ಅಂತ ಕೇಳಯ್ಯ? ಈ ಹಾಳದ ಬಟ್ಟೆನೆ ಹೀಗೆ, ಯಾರನ್ನೇ ನೋಡ್ಲಿ ಗುಮಾನಿ. ಅದರಲ್ಲೂ ನಿನ್ನ ಹಾಗೆ ಹೆದರ್ಕೊಂಡು ನಡುತ್ತಾ ಇದ್ರೆ ಯಾವ ಪೊಲೀಸ್ನವನಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಖಂಡಿತ ನೀನೊಬ್ಬ ಕೊಲೆಗಾರ ಅಂತ. ಸರ್ ಖಂಡಿತ ನಾನು ಕೊಲೆ ಮಾಡಿಲ್ಲ ಸರ್, ದೇವರಾಣಿಗೂ ಸರ್. ಏನೋ ನಾನಾಗಿದ್ದಕ್ಕೆ ನೀನು ಬದುಕಿದೆ, ಬೇರೆ ಯಾರಾದರೂ ಆಗಿದ್ರೆ ಕೈ ಕೋಳ ಹಾಕಿ ಒಳಗೆ ತಳ್ಳಿಬಿಡ್ತಿದ್ರು. ಒಂದೆರಡು ದಿನ ಇರಲಿ ಆಮೇಲೆ ನೋಡೋಣ ಅಂತ. ಅಲ್ಲಯ್ಯ ನೀನು ವಯಸ್ಸಿನ ಹುಡುಗರು ಹೇಗಿರಬೇಕು ನಾನು ಹೇಳ, ನೀನೇನು ಯೋಚಿಸ್ತಾ ಇದೀಯ ಅಂತ. ನನಗೆ ಹೇಗೆ ತಿಳಿತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಒಂದು ಕಾಲದಲ್ಲಿ ನಾನು ನಿನ್ನ ಹಾಗೆ ಬಿಸಿ ರಕ್ತದ ಹುಡುಗನಾಗಿದ್ದೆ ಅಲ್ವೇನಯ್ಯ? ಹೇಳಯ್ಯ. ಹಾ ಹೌದು ಸರ್. ಅದಕ್ಕೆ ಕಣಯ್ಯ ನನಗೂ ನಿನ್ನ ಕಷ್ಟ ಅರ್ಥವಾಗುತ್ತೆ. ನಾನಿರ್ಬೇಕಾದ್ರೆ ನೀನ್ ಯಾಕಯ್ಯ ಹೆದರ್ಬೇಕು? ಎಷ್ಟೋ ಜನ ಕೊಲೆ ಮಾಡಿದವ್ರೆ ಧೈರ್ಯವಾಗಿ ಎದೆ ಉಬ್ಬಿಸ್ಕೊಂಡು ತಿರುಗಾಡ್ತಾರೆ, ನೀನೇನಯ್ಯ? ಸರ್ ನನ್ನ ನಂಬಿ ಸರ್, ನಾನು. ಇದಕ್ಕೆಲ್ಲ ಒಂದೇ ಒಂದು ದಾರಿ ಇದೆ. ಏನ್ ಗೊತ್ತಾ? ಯಾವ್ದಾದ್ರೂ ಹುಡುಗಿ ನೋಡೋದು, ತಾಳಿ ಕಟ್ಬಿಡೋದು. ಏನಂತೀಯ? ಒಳ್ಳೆ ಹುಡುಗ, ಯಾವಾಗಾದ್ರೂ ಬಿಡುವಾದಾಗ ಸ್ಟೇಷನ್ಗೆ ಬಾ, ನಿನಗೆ ಜೀವನ ಅಂದ್ರೆ ಏನು ಅಂತ ತೋರಿಸ್ಕೊಡ್ತೀನಿ. ಹ್ಮ್ ಬದುಕಿನ ದಿಕ್ಕನ್ನೇ ಬದಲಿಸಿ ಅಪರಾಧನೆ ಮಾಡ್ತಿದ್ದ ನನ್ನ ಕೊಲೆಗಾರನನ್ನಾಗಿ ಮಾಡಿದ ಆ ನಿನ್ನ ಚಿಕ್ಕಮ್ಮನ್ನ ನಾನೇ ಕೊಲೆ ಮಾಡಿದೆ, ನಾನೇ ಸಾಯಿಸ್ಬಿಟ್ಟೆ. ಎಸ್ ವನಿತಾ, ನೀನ್ ತಪ್ಪು ಮಾಡಿದೆ ವಿಶ್ವಾಸ್. ಏನೇ ಆದ್ರೂ ಕಾನೂನ ನಿನ್ ಕೈ ತಗೋಬಾರ್ದಾಗಿತ್ತು. ಈಗ ನೋಡಿದ್ಯಾ, ಕಾನೂನಿನ ದೃಷ್ಟಿನಲ್ಲಿ ನಾನು ಅಪರಾಧಿ ಆಗ್ಬಿಟ್ಟೆ. ಸರ್ ಕಾನೂನಿನ ದೃಷ್ಟಿಲಿ ಈಗಲೂ ನಾನು ನಿರಪರಾಧಿನೇ. ಆಸ್ತಿ ಆಸೆಯಿಂದ ಗಂಡನ ಕೊಂದವಳು ಹೀಗೆ ಸಾಯೋದೆ ಸರಿ ಅನ್ಸಿ ನಾನೇ ಕೊಂದೆ. ಆದ್ರೆ ಯಾವ ಸಾಕ್ಷಿನೂ ಇಲ್ಲ ಸರ್. ಸಾಕ್ಷಿ ಇದೆ ವಿಶ್ವಾಸ್, ಸಾಕ್ಷಿ ನಂಬರ್ ಒನ್. ಇದುವರೆಗೂ ನೀನು ಹೇಳಿದ್ದೆಲ್ಲ ಇದಲ್ಲಿ ರೆಕಾರ್ಡ್ ಆಗಿದೆ. ಸಾಕ್ಷಿ ನಂಬರ್ ಟೂ, ಈ ಕೊಲೆರ ಕಣ್ಣಾರೆ ನೋಡಿದವನು ಮಿಸ್ಟರ್ ಮದನ್. ನಾನು ರಜನಿ, ಚಿಕ್ಕ ವಯಸ್ಸಿನಿಂದ ಒಬ್ಬರನ್ನೊಬ್ರು ಇಷ್ಟಪಟ್ಟು ಪ್ರೀತಿಸಿದ್ವಿ. ಆದ್ರೆ ಅವಿನಾಶನ ಆಸ್ತಿ ಅಂತಸ್ತು ಪರಿಚಯ ಆಗ್ತಿದ್ದ ಹಾಗೆ ಮೈಲ್ಗೆ ಬಟ್ಟೆ ಕಳಚೋ ಸುಲಭವಾಗಿ ನನ್ನನ್ನು ಮರೆತು ಅವನ ಕುತ್ತಿಗೆಗೆ ಮಾಲೆ ಹಾಕಿದ್ಲು. ಅವನನ್ನು ಸುಖವಾಗಿಡದೆ ಅವನು ತನ್ನ ಮಗನ ಹಾಗೆ ಬೆಳೆಸ್ದಂತ ವಿಶ್ವಾಸದಂತೆ ಚಕ್ಕಂದೆ ಕಿಳಿದು ಅವನಿಗೂ ದ್ರೋಹ ಬಗೆದ್ಬಿಟ್ಲು. ಆಗ್ಲೇ ಅವಿನಾಶನ್ಗೆ ರಜನಿ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಿದ್ರೆ ಇವತ್ತು ವನಿತಾ ತಂದೆಯನ್ನು ಕಳ್ಕೊಂಡು ಅನಾಥಲಾಗ್ತಿರ್ಲಿಲ್ಲ. ಅವಳ ಮೇಲಿನ ವ್ಯಾಮೋಹದಿಂದ ಕುರುಡನಾಗಿ ಅವಳು ಆಡಿಸೋ ಸೂತ್ರದ ಗೊಂಬೆಯಾಗಿದ್ದ ನಾನು ಅವಿನಾಶನ್ಗೆ ಎಚ್ಚರಿಕೆ ಕೊಡಲಿಲ್ಲ. ಒಂದಿನ ಈಜಿ ಈಜಿ ಸುಸ್ತಾಗಿ ಮೇಲ್ ಬರಕ್ಕೆ ಪ್ರಯಾಸ ಪಡ್ತಿದ್ದ ಅವಿನಾಶನ್ನ ರಜನಿನೇ ನೀರಿನ ಒಳಕ್ಕೆ ಅಮಾನ್ಸೋ ಕೊಳೆ ಮಾಡ್ಬಿಟ್ಲು. ಅವಳ ಕೈಯಿಂದ ಅವನನ್ನು ಉಳಿಸೋ ಬದಲು ನಾನು ಒಂದು ಮೂಕ ಸಾಕ್ಷಿಯಾಗಿ ಹಂತ ಹಂತವಾಗಿ ಅವನು ಸಾಯೋದನ್ನ ನೋಡ್ತಾ ನಿಂತ್ಬಿಟ್ಟೆ. ಆಮೇಲೂ ಪೊಲೀಸಿಗೆ ತಿಳಿಸ್ದೆ, ಅವಳು ತಪ್ಪಿಸ್ಕೊಳಕ್ಕೆ ಸಹಾಯ ಮಾಡಿದೆ. ಅವಳ ಅಪರಾಧಗಳ ಒಂದೊಂದು ಹಂತದಲ್ಲೂ ನಾನು ಶಾಮೀಲಾಗ್ಬಿಟ್ಟೆ. ಒಂದು ವೇಳೆ ವನಿತಾ ತನ್ನ ಕುಂಟ್ ಸರಿ ಹೋಗಿದ್ರು ಕುಂಟಿ ತರಾನೇ ನಟನೆ ಮಾಡದೆ ಹೋಗಿದ್ರೆ ರಜನಿಯ ಎರಡನೇ ಬಲಿ ವನಿತಾನೇ ಆಗ್ಬಿಡ್ತಿದ್ಲು. ಅಜ್ಜ ನನ್ನ ಕೈಲಿ ಮಾಡೋಕ್ಕಾಗದೆ ಇದ್ದಿದ್ದನ್ನ ವಿಶ್ವಾಸ ಮಾಡಿ ಮುಗಿಸ್ಬಿಟ್ಟ, ವಿಶ್ವಾಸ ಮಾಡಿ ಮುಗಿಸ್ಬಿಟ್ಟ.
ಮಿಸ್ಟರ್ ವಿಶ್ವಾಸ್, ಅಪರಾಧ ಮಾಡಿ ನೀ ಸೋತೆ, ಆದರೆ ಮಾಡಿರೋ ಅಪರಾಧನ ಒಪ್ಕೊಂಡು ನೀನು ನಿಜವಾಗ್ಲೂ ಗೆದ್ದೆ. ಯು ಆರ್ ರಿಯಲಿ ಗ್ರೇಟ್. ಪೊಲೀಸ್ ತೋರ್ ಕಾಯ್ತಾ ಇದೆ, ಅದಕ್ಕೆ ನಾನು ಈಗಾಗಲೇ ಸಿದ್ಧವಾಗಿದ್ದೀನಿ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ನೀವು ಕೇಳ್ತೀರಾ? ನಾನೊಬ್ಬ ಕಲಾವಿದ, ಸಮಾಜದ ವಿವಿಧ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡೋದೇ ನಮ್ಮಂಥ ಕಲಾವಿದರ ಕಸಬು. ನಾನು ಇಲ್ಲಿಗೆ ಬಂದಾಗ ಇಲ್ಲಿನ ವಾತಾವರಣ ಪ್ರತಿ ಸಾರಿ ಇದ್ದಾಗಿರಲಿಲ್ಲ, ಏನೋ ನಿಗೂಢ ಇದೆ ಅಂತ ಅನ್ನಿಸ್ತು. ಅಲ್ಲಿಂದ ಅನುಮಾನ ಶುರುವಾಯಿತು, ಆ ಅನುಮಾನ ಇಲ್ಲಿವರೆಗೂ ಕರ್ಕೊಂಬಂತು. ವನಿತಾನ ಉಳಿಸ್ಕೊಂಡೆ, ಆದರೆ ಅನ್ಫಾರ್ಚುನೇಟ್ಲಿ ರಜನಿನ ಉಳಿಸ್ಕೊಳಕ್ಕಾಗಲಿಲ್ಲ. ವಿಷ್ಣು, ಈಗ ನಾನು ನಿಜವಾಗ್ಲೂ ಅನಾಥಳಾಗ್ಬಿಟ್ಟೆ. ನಾನಿರ್ಬೇಕಾದ್ರೆ ನೀನು ಹೇಗೆ ಅನಾಥೆ ಆಗ್ತೀಯ? ನಿನ್ನ ಬದುಕಿಗೊಂದು ದಾರಿ ತೋರಿಸೋ ಜವಾಬ್ದಾರಿ ನನ್ನ ಮೇಲಿದೆ, ಅದು ನಾನು ಖಂಡಿತ ಪೂರ್ತಿ ಮಾಡ್ತೀನಿ.